ಪೀಠದ ಮುಂದೆ ಹೇಳುವ ಅರ್ಪಣೆಯ ಪ್ರಾರ್ಥನೆ. ನಮ್ಮೆಲ್ಲರನ್ನೂ ಅತಿ ಹೆಚ್ಚಾಗಿ ಪ್ರೀತಿಸುವ ದಿವ್ಯ ಯೇಸು ಕ್ರಿಸ್ತರೇ, ನೀವು ಈ ಧರೆಯಲ್ಲಿ ಮನುಜನಾಗಿ ಜನಿಸಿದಿರಿ. ನಿಮ್ಮೊಂದಿಗೆ ನಾವೂ ಸಹ ಪಿತದೇವರ ದಿವ್ಯ ಪ್ರಭೆಯೊಳಗೆ ನಿತ್ಯ ಜೀವನದ ಸೌಭಾಗ್ಯವನ್ನು ನಿರಂತರವಾಗಿ ಅನುಭವಿಸಬೇಕೆಂದು ಬಯಸಿ ನಮ್ಮೆಲ್ಲರನ್ನು ಪಾಪದ ಸಂಕೋಲೆಗಳಿಂದ ಬಿಡಿಸಿದಿರಿ. ಭೂಮಿಯಲ್ಲಿ ನೀವು ನಿಮ್ಮ ನರಜನ್ಮದ ಅಂತಿಮ ದಿನಗಳಲ್ಲಿ ಅತ್ಯಂತ ಬಾಧೆಯನ್ನು ಅನುಭವಿಸುತ್ತಾ ಕಳೆದಿರಿ. ಭಾರವಾದ ಶಿಲುಬೆಯನ್ನೊತ್ತು ಕಪಾಲಬೆಟ್ಟದ ಹಾದಿಯಲ್ಲಿ ನೀವು ಕಳೆದ ಸಮಯವು ಅತ್ಯಂತ ಕಠಿಣವಾಗಿತ್ತು. ಇಂದು ನಾವು ಈ ಗಳಿಗೆಯಲ್ಲಿ ನಿಮ್ಮ ಆ ಘೋರ ಯಾತನೆಯನ್ನು ನೆನಪಿಸಿಕೊಂಡು ಕಣ್ಣೀರು ಹರಿಸುತ್ತಾ ದೈವೀಕತೆಯ ಉಡುಪನ್ನು ಧರಿಸಿಕೊಳ್ಳಲು ಬಂದಿರುತ್ತೇವೆ. ನಿಂದೆ, ನೋವು, ಶಿಲುಬೆಯ ಭಾರ, ಮುಳ್ಳಿನ ಕಿರೀಟದ ತೀಕ್ಷ್ಣ ಬಾಧೆ, ಕಲ್ಲು ಮುಳ್ಳುಗಳಿಂದಾದ ಚಡಪಡಿಕೆ, ಸುಡುಬಿಸಿಲಿನ ಸಂಕಟ, ಸುರಿಸಿದ ರಕ್ತ, ಚಾಟಿಯೇಟಿನ ಕಂಪನ, ನಗ್ನತೆಯ ಅವಮಾನ, ಹೀಗೆ ಎಲ್ಲವನ್ನೂ ಅನುಭವಿಸಿ ನಮ್ಮನ್ನು ರಕ್ಷಿಸಿದಿರಿ. ಶಿಲುಬೆಯ ಮೇಲೆ ಮರಣ ಹೊಂದಿ ಅದನ್ನು ನಿರಂತರವಾದ ರಕ್ಷಣೆಯ ಚಿಹ್ನೆಯನ್ನಾಗಿ ಪವಿತ್ರೀಕರಿಸಿದಿರಿ. ನಿಮ್ಮ ಪಾಡುಗಳನ್ನು ಧ್ಯಾನಿಸುತ್ತಾ ಮನಮರುಗಿ ನಿಮ್ಮ ಪ್ರೀತಿಯಲ್ಲಿ ಸದಾ ನಾವು ನೆಲೆಸುವಂತೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪ್ರತಿಕ್ಷಣದ ಯಾತನೆಗಳನ್ನು ಕಣ್ಣಾರೆ ಕಂಡು ಹೊಮ್ಮಿ ಬರುವ ದುಃಖವನ್ನು ಸಹಿಸಿಕೊಂಡು ರಕ್ಷಣೆಯ ಹಾದಿಗೆ ಸ್ಫೂರ್ತಿಯಾಗಿದ್ದವರು ಮಾತೆ ಮರಿಯಮ್ಮನವರು. ಮಾತೆ ಮರಿಯಮ್ಮನವರೇ, ನಿಮಗೆ ನಾವೆಂದೂ ಧನ್ಯರಾಗಿದ್ದೇವೆ. ಇಂದೂ ಸಹ ನಮ್ಮೊಂದಿಗೆ ನೀವಿರುವಿರಿ ಎಂಬ ಪರಿಪೂರ್ಣ ಭರವಸೆ, ವಿಶ್ವಾಸ ನಮಗಿದೆ. ಕ್ರಿಸ್ತರ ಪವಿತ್ರವಾದ ಅಪ್ಪುಗೆಯಲ್ಲಿ ಪಾವನತೆ ಹೊಂದುವ ಹಾಗೆ ನಮಗೆ ಕೃಪೆ ಮಾಡಿ ದಾರಿ ತೋರಿಸಿರಿ. ಶಿಲುಬೆ ಹಾದಿಯ ಪ್ರಾರ್ಥನಾ ಸಮಯದಲ್ಲಿ ರಕ್ಷಕರೊಂದಿಗೆ ಮತ್ತು ದೇವಮಾತೆಯೊಂದಿಗೆ ನಾವು ಹೆಜ್ಜೆ ಹಾಕುತ್ತೇವೆ. ಈ ಸಂದರ್ಭದಲ್ಲಿ ಬಂದೊದಗುವ ಎಲ್ಲ ರೀತಿಯ ಶೋಧನೆಗಳಿಂದ ನಮ್ಮನ್ನು ದೂರವಿರಿಸಿರಿ. ಏಕಾಗ್ರತೆಯನ್ನು ದಯಪಾಲಿಸಿರಿ. ತಂದೆ ದೇವರನ್ನು ಮಹಿಮೆಯಿಂದ ಕೊಂಡಾಡುತ್ತಾ ದೇವತನೆಯರಾದ ನಿಮ್ಮ ಪೂಜ್ಯ ಶರೀರ ಮತ್ತು ರಕ್ತದ ದಿವ್ಯ ಸಂಸ್ಕಾರದಲ್ಲಿರುವ ಚೈತನ್ಯದೊಂದಿಗೆ ಪವಿತ್ರಾತ್ಮರ ವರಗಳ ವೃಷ್ಟಿಯೊಳಗೆ ನಾವು ಎಂದೆಂದೂ ಧನ್ಯತೆ ಹೊಂದಲು ಕೃಪೆ ನೀಡಿರಿ. ನಮ್ಮನ್ನು ಪ್ರೀತಿಸುವ ದೇವರೇ, ನಮ್ಮ ಪಾಪಗಳನ್ನು ಕ್ಷಮಿಸುವ ಕರ್ತರೆ, ನಮ್ಮನ್ನು ಸದಾ ಕರೆಯುವ ಪೂಜ್ಯರೇ, ನಿಮ್ಮೊಂದಿಗೆ ನಾವು ಕಲ್ವಾರಿ ಪಯಣದಲ್ಲಿ ತೊಡಗಲು ವಿಶ್ವಾಸ, ಭಕ್ತಿ ಮತ್ತು ಶಕ್ತಿಯನ್ನು ಅನುಗ್ರಹಿಸಿರಿ. ನೀವೇ ನಮ್ಮ ರಕ್ಷಕರು, ಯೇಸು ಪ್ರಭುವೇ. ಆಮೇನ್. ಬಲಿಗೆ ಹೊರಟಿದೆ ದೇವ ಕುರಿ ಮರಿ ತಲೆಯ ತಕ್ಕಿಸುತ್ತ, ಮುಳ್ಳು ಕಿರೀಟವ ಧರಿಸಿ ಶಿರದಲ್ಲಿ ದೀನನಾನೆನುತ, ಮಂಜು ಕವಿಯಿತು ನೋಟರಿ ಸೌಮ್ಯ ರೂಪದ ಎದೆಯಲಿ, ಸತ್ಯ ಮರೆಯಿತು ಲೋಕವು ಮೌನವಾಯಿತು ನಾದವು ಮೌನವಾಯಿತು ನಾದವು. ಮೊದಲನೆಯ ಸ್ಥಳ, ಜೀವದಾತ ಕ್ರಿಸ್ತರಿಗೆ ಮರಣದಂಡನೆ. ದಿವೇಶುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ಮೇಲರಿತ ಸ್ತೋತ್ರವನ್ನು ಮಾಡುತ್ತೇವೆ. ಸತ್ಯ ಸ್ವರೂಪಿಯು ಅಸತ್ಯದ ಹೆದುರು ತಲೆ ತಗ್ಗಿಸಿ ಬಲಿಗೆ ಸಿದ್ಧವಾದ ಕುರಿಮರಿಯಂತೆ ನಿಂತಿದ್ದಾರೆ. ವಾಕ್ಯ ಎಂಬಾತನು ದೇವರೊಂದಿಗೆ ಇದ್ದನು, ಆತನಿಂದಲೇ ಇಡೀ ಸೃಷ್ಟಿಯು ಉಂಟಾಯಿತು. ಆ ಜೀವದಾತನಿಗೆ ಮರಣದಂಡನೆ.
ಇಡೀ ಬ್ರಹ್ಮಾಂಡವೇ ಈ ತೀರ್ಪನ್ನು ಕೇಳಲಾಗದೆ ಮೂಕವೇದನೆಯಿಂದ ನರಳುತ್ತಿದ್ದರೆ ದೇವರ ಅತ್ಯಂತ ಪ್ರೀತಿಯ ಮಾನವ ಮಾತ್ರ ಗಂಟಲರಿಯೇ ಶಿಲುಬೆಗೇರಿಸಿ ಶಿಲುಬೆಗೆ ಹೇರಿಸಿ ಎಂದು ಹರಚುತ್ತಿದ್ದಾನೆ. ಪ್ರಭುವನ್ನು ಹಿಂಬಾಲಿಸಿ ತಮ್ಮ ನೋವು ಚಿಂತೆ ರೋಗ ಕೊರತೆ ಹಸಿವುಗಳನ್ನು ಪರಿಹರಿಸಿಕೊಂಡವರು ಸಹ ಇಂದು ಕ್ರಿಸ್ತರ ವಿರುದ್ಧ ತಿರುಗಿಬಿದ್ದಿದ್ದಾರೆ. ದುಷ್ಟಶಕ್ತಿ ಪ್ರವೇಶಿಸಿದಂತೆ ತಮ್ಮನ್ನು ತಾವು ಮರೆತು ಸತ್ಯದೇವರನ್ನು ಅಸತ್ಯದ ಬಲೆಯಲ್ಲಿ ಕಟ್ಟಿಹಾಕಲು ನಾ ಮುಂದು ತಾ ಮುಂದೆಂದು ಮುಗಿಬಿದ್ದಿದ್ದಾರೆ. ಇಷ್ಟರವರೆಗೆ ಜೊತೆಯಲ್ಲೇ ಇದ್ದ ಪ್ರಿಯ ಶಿಷ್ಯರು ಎಲ್ಲಿ ಹೋದರು ಎಂಬುದೇ ಗೊತ್ತಿಲ್ಲ. ಅಸತ್ಯವೇ ಸತ್ಯದ ಹೆದರು ಶಕ್ತಿಶಾಲಿಯಾಗಿ ಮೆರೆದಿದೆ. ಕತ್ತಲು ಬೆಳಕಿನ ನಡುವೆ ಹೋರಾಟ, ಕಳ್ಳನಂತೆ ಕಟ್ಟಲ್ಪಟ್ಟು ಅತೀವ ನಿಶಕ್ತಿಯಿಂದ ರಕ್ತವರ್ಣದ ನಿಲುವಂಗಿಯನ್ನು ತೊಟ್ಟ ಪ್ರಭುವಿನ ದೇಹ ರಾತ್ರಿ ಹಿಡಿ ಕ್ರೂರವಾಗಿ ಚಾಟಿ ಹೇಟಿನಿಂದಾದ ಗಾಯಗಳಿಂದ ತುಂಬಿ ನಲುಗಿದೆ. ರಕ್ತ ಹೆಪ್ಪುಗಟ್ಟಿದ್ದರೂ ಅದರಿಂದ ರಕ್ತವು ಇನ್ನೂ ಜಿನುಗುತ್ತಿದೆ ಎಂದರೆ ವೈರಿಗಳು ಎಷ್ಟರ ಮಟ್ಟಿಗೆ ಕ್ರೂರವಾಗಿ ಹಿಂಸಿಸಿದ್ದಾರೆಂದು ತಿಳಿಯುತ್ತದೆ. ಆಳವಾಗಿ ಹಿಳಿಬಿಟ್ಟ ಮುಳ್ಳಿನ ಕಿರೀಟದ ಕ್ರೂರ ಮೊನಚಿನ ಮುಳ್ಳುಗಳು ಶಿರದಲ್ಲಿ ಇಷ್ಟ ಬಂದಂತೆ ವರ ಹಿನುಕುತ್ತಿವೆ. ಕಣ್ಣೆಲ್ಲಿದೆ, ಮೂಗೆಲ್ಲಿದೆ, ಕಿವಿಗಳೆಲ್ಲಿ, ತುಟಿಗಳೆಲ್ಲಿ ಎಂದು ಹುಡುಕುವ ಹೀನ ಸ್ಥಿತಿಯಲ್ಲಿ ಉಗುಳಿನ ಕಲೆ ಒಡೆತಗಳಿಂದ ಹೂದಿಕೊಂಡ ವದನವು ಕಳೆಗಟ್ಟಿದೆ. ಬೋಧಿಸುತ್ತ ಸ್ವಸ್ಥಪಡಿಸುತ್ತ ಎಲ್ಲರತ್ತ ಆಕರ್ಷಕವಾಗಿ ಮುಗುಳ್ನಗುತ್ತಿದ್ದ ಪ್ರಭು ಕ್ರಿಸ್ತರ ಮುಖವೇ ಇದು. ಯಾರಿಗೂ ಯಾವುದಕ್ಕೂ ಹೆದರದೆ ಧೈರ್ಯದಿಂದ ಅನ್ಯಾಯವನ್ನು ಖಂಡಿಸುತ್ತಿದ್ದ ಯೇಸು ಕ್ರಿಸ್ತರು ಹಿಂದೇಕೆ ಮೌನ ತಾಳಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದಾರೆ? ಯೇಸುವು ತಾವು ಬಂದ ಪ್ರಮುಖ ಮಹಾಕಾರ್ಯದ ಪ್ರಥಮ ಮೆಟ್ಟಿಲಲ್ಲಿದ್ದಾರೆ. ಮೊದಲ ಹೆಜ್ಜೆಯೇ ಇಷ್ಟೊಂದು ಆಘಾತಕಾರಿಯಾಗಿದ್ದರೆ ಅದರ ಅಂತ್ಯದ ಕ್ರೂರತೆ ಹೇಗಿರಬಹುದೆಂದು ಊಹಿಸಲು ಸಾಧ್ಯವೇ? ಪ್ರಭುವೇ, ಕಣ್ಣಿದ್ದವರು ಕಾಣಲಿ, ಕಿವಿಯಿದ್ದವರು ಕೇಳಲಿ ಎಂದಿರಿ. ನನಗೆಲ್ಲಿದೆ ಕಣ್ಣು ಕಿವಿ ಶುದ್ಧ ಮನಸ್ಸು? ನೀವು ನನಗಾಗಿಯೇ ಇಷ್ಟೆಲ್ಲ ಘೋರ ಹಿಂಸೆ ಅವಮಾನವನ್ನು ತಾಳಿದ್ದೀರಿ ಎನ್ನುವ ಸತ್ಯವನ್ನು ಅರಿತಿದ್ದರೂ ಅಸತ್ಯದ ಹಾದಿ ಹಿಡಿದಿರುವೆ. ನಾನು ಇಷ್ಟೊಂದು ನೀಚನಾಗಿ ಬಿಟ್ಟೆನೆ ಪ್ರಭುವೆ. ಪಾಪ ಪ್ರಜ್ಞೆಯಿಂದ ನನ್ನ ಅಂತರಾಳ ಅಳುತ್ತಿದೆ. ಪಶ್ಚಾತ್ತಾಪಪಟ್ಟು ಪಾಪವನ್ನು ತೊರೆದು ನಿಮ್ಮನ್ನು ಈಗಲೇ ಹಿಂಬಾಲಿಸುವೆ ಪ್ರಭುವೆ. ನಮಗೆ ದಯೆ ತೋರಿ ಪ್ರಭು, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ತಿಳಿದು ತಿಳಿದು ಕೈದ ಪಾಪವು ಘೋರ ಶಿಲುಬೆಯಲಿ ತುಂಬಿ ತುಳುಕಿದೆ ಭಾರವಾಗುತ್ತ ಯೇಸು ಹೆಗಲಿನಲಿ. ಲೋಕದ ಹದಿ ಮನುಜನು ನೀತಿ ನಿಯಮವ ತೊರೆದನು, ಆತ್ಮದ ಹದಿ ಯೇಸು ಶಿಲುಬೆ ಹಾದಿಯ ಹಿಡಿದರು, ಶಿಲುಬೆ ಹಾದಿಯ ಹಿಡಿದರು. ಎರಡನೆಯ ಸ್ಥಳ, ಯೇಸು ಕ್ರೈಸ್ತರು ಪಾಪದ ಶಿಲುಬೆಯನ್ನು ಪ್ರೀತಿಯಿಂದ ಹೊರುತ್ತಾರೆ.
ಇವೇ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ಮೇಲರಿತ ಸ್ತೋತ್ರವನ್ನು ಮಾಡುತ್ತೇವೆ. ಯೇಸುವನ್ನು ಸೈನಿಕರು ಈಗಾಗಲೇ ಮನಸ್ಸೋ ಇಚ್ಛೆ ಅವಮಾನಿಸಿ ಹಿಂಸಿಸಿದ್ದರು. ಆದರೂ ಅವರಿಗೆ ತೃಪ್ತಿಯಾದಂತೆ ಕಾಣುತ್ತಿರಲಿಲ್ಲ. ಯೇಸುವನ್ನು ತೀರ್ಪಿತ್ತ ಮರುಕ್ಷಣವೇ ಬೆತ್ತ ಚಾಟಿಗಳ ಹೇಟು ಕೇಕೆಯೊಂದಿಗೆ ಮತ್ತಷ್ಟು ರಕ್ತದಿಂದ ತೋಯಿಸಿದವು. ಇನ್ನಷ್ಟು ಹಿಂಸಿಸಲು ತವಕಿಸಿದರು. ಆದರೆ ಕ್ರಿಸ್ತರ ಹೀನಾಯ ಸ್ಥಿತಿಯನ್ನು ಕಂಡು ಇಲ್ಲೇ ಅವರು ಪ್ರಾಣ ಬಿಡಬಹುದೆಂದು ಭಾವಿಸಿದರು. ಅವರನ್ನು ಶಿಲುಬೆಯ ಮೇಲೆಯೇ ಕೊಲ್ಲಬೇಕೆಂದುಕೊಂಡರು. ಇನ್ನೇನು, ಹಿಂದಿಗಿಂತಲೂ ಹೆಚ್ಚು ಭಾರವಾದ, ವಿಚಿತ್ರವಾಗಿ ಕೆತ್ತಿಸಿಕೊಂಡು ಬಿರುಕು ಬಿಟ್ಟಿರುವ ಶಿಲುಬೆಯು ಸಿದ್ಧವಾಗಿತ್ತು. ಆದರೆ ಕ್ರಿಸ್ತರ ದೇಹ ಇಂತಹ ಭಾರವಾದ ಶಿಲುಬೆಯನ್ನು ಹೊರಬಲ್ಲದೆ ಎಂಬ ಚಿಂತೆ ಯಾರಲ್ಲೂ ಕಾಣಲಿಲ್ಲ. ಶಿಲುಬೆಯ ಭಾರ ಕೇವಲ ಶಿಲುಬೆಯ ಭಾರವಲ್ಲ, ಶಿಲುಬೆಯ ಕ್ರೂರ ಮೊನಚುಗಳ ರೂಪ ಕೇವಲ ಶಿಲುಬೆಯ ರೂಪವಲ್ಲ, ಮಾನವರಾದ ನಮ್ಮೆಲ್ಲರ ಪಾಪದ ಭಾರ, ನಮ್ಮ ಕೆಟ್ಟ ಪಾಪದ ಅಂದಗೆಟ್ಟ ರೂಪ, ಅದನ್ನು ಯೇಸುವು ಒತ್ತು ಅದರೊಂದಿಗೆ ತಮ್ಮನ್ನೇ ಮೊಳೆಗಳಿಂದ ಹೊಡೆಸಿಕೊಂಡು ತೂಗಲ್ಪಟ್ಟು ತಮ್ಮ ಪವಿತ್ರ ರಕ್ತದಿಂದ ತೊಳೆದು ಮರಣವೊಂದಿ ನಮ್ಮನ್ನು ಪಾಪ ಬಂಧದಿಂದ ಬಿಡಿಸಬೇಕಿತ್ತು. ಆದ್ದರಿಂದಲೇ ಕ್ರಿಸ್ತರು ಎಲ್ಲಾ ಹಿಂಸೆಗಳನ್ನು ಸಹಿಸುತ್ತಾ ಶಿಲುಬೆಯನ್ನು ಹೊರಲು ಮುಂದೆ ಬರುತ್ತಾರೆ. ಶಿಲುಬೆ ಇಷ್ಟರವರೆಗೆ ಸತ್ತಂತಿತ್ತು, ಅದಕ್ಕೆ ಜೀವ ಶಕ್ತಿ ಗೌರವ ಯಾವುದೂ ಇರಲಿಲ್ಲ. ಆದರೆ ಯೇಸು ಅದರೆಡೆ ಹೋಗುತ್ತಿದ್ದಂತೆ ಶಿಲುಬೆ ಉಸಿರಾಡಿತು. ಯಾವುದೋ ಅದ್ಭುತ ದೈವ ಚೈತನ್ಯ ತನ್ನನ್ನು ಆವರಿಸಿಕೊಳ್ಳುತ್ತಿದೆ ಎಂದು ಅದಕ್ಕೆ ಭಾಸವಾಗಿತ್ತು. ಯೇಸು ಶಿಲುಬೆಯನ್ನು ಸ್ಪರ್ಶಿಸುತ್ತಿದ್ದಂತೆ ಅವಮಾನದ ಚಿಹ್ನೆ ಆಗಿದ್ದ ಶಿಲುಬೆಯು ಒಮ್ಮೆ ನವಿರಾಗಿ ಕಂಪಿಸಿತು. ನಿಜ, ಕಲ್ಲಿಗೂ ಜೀವ ಕೊಡುವವರು ನಮ್ಮ ಕ್ರಿಸ್ತರು. ಶಿಲುಬೆಯ ಮನದಾಳವನ್ನು ಹರಿತ ಪ್ರಭು ಪ್ರೀತಿಯಿಂದ ಅದನ್ನು ಸಂತೈಸಿ ಮಗುವನ್ನು ಹೆಗಲ ಮೇಲೆ ಹೊತ್ತುಕೊಳ್ಳುವಂತೆ ಹೊತ್ತುಕೊಳ್ಳುತ್ತಾರೆ. ತಾನು ರಕ್ಷಣೆ ಚಿಹ್ನೆಯಾಗಿ ಪರಿವರ್ತನೆಯಾಗಲು ಕ್ರಿಸ್ತರ ಜೊತೆ ಅದು ಕಲ್ವಾರಿ ಬೆಟ್ಟಕ್ಕೆ ಪಯಣಿಸಬೇಕಿತ್ತು. ಮನುಷ್ಯರನ್ನು ಹೊರತು ಸಮಸ್ತ ಸೃಷ್ಟಿಯು ಆ ಕ್ಷಣ ದೇವರ ಪ್ರಸನ್ನತೆಯನ್ನು ಅನುಭವಿಸಿದವು. ಪ್ರಭುವೆ, ನಿರ್ಜೀವಿಯಾಗಿ ನನ್ನನ್ನು ರೂಪಿಸಬಾರದಿತ್ತೆ, ನಿಮ್ಮ ರೂಪದಲ್ಲೇ ನಿಮ್ಮಿಂದಲೇ ಸೃಷ್ಟಿಯಾದ ನಾನು ಇಷ್ಟೊಂದು ಮತಿಹೀನನಾದೆನೆ. ನಾನು ಮಾಡುವ ಪಾಪಗಳು ಶಿಲುಬೆಯನ್ನು ಮತ್ತಷ್ಟು ಭಾರವಾಗಿಸುತ್ತಿದೆ, ನಿಮ್ಮಿಂದ ದೂರ ಮಾಡುತ್ತಿದೆ. ಇನ್ನೆಷ್ಟರವರೆಗೆ ನಾ ನಿನ್ನಿಂದ ಅಗಲಿರಲು ಸಾಧ್ಯ? ಅಯ್ಯೋ, ಶಿಲುಬೆಗಿರುವಷ್ಟು ಜ್ಞಾನ ನನಗಿಲ್ಲವೇ. ಕ್ಷಮಿಸುವ ಶಕ್ತಿಯೇ, ನನ್ನನ್ನು ಕ್ಷಮಿಸಿರಿ. ನಮಗೆ ದಯೆ ತೋರಿ ಪ್ರಭು, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮನದ ತಳಮಳ ಬಿಡದೆ ಕಾಡಿತು ಕರುಣ ಮೂರ್ತಿಯನು, ಒಡಲ ಸಂಕಟ ಹಿಡಿದು ಹಿಂಡಿತು ಪೂಜ್ಯ ಪಾತ್ರೆಯನು. ಬಾಧೆ ಹೆಚ್ಚಲು ದೇಹವು ತಾ
ಆಗಿ ನೆಲವನು ಅಪ್ಪಿತು ಬಾಡಿ ಹೋಗಲು ಬಳ್ಳಿಯು ಬಾಗಿ ದೇವರ ಕೂಗಿತು ಬಾಗಿ ದೇವರ ಕೂಗಿತು ಮೂರನೆಯ ಸ್ಥಳ ಯೇಸುಕ್ರಿಸ್ತರು ಮೊದಲ ಬಾರಿಗೆ ಮುಗ್ಗರಿಸಿ ಬೀಳುತ್ತಾರೆ ದಿವ್ಯ ಯೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ಮೇಲರಿತ ಸ್ತೋತ್ರವನ್ನು ಮಾಡುತ್ತೇವೆ ಸೈನಿಕರು ಕ್ರಿಸ್ತರನ್ನು ಸೆರೆ ಹಿಡಿದು ಪ್ರಾಣಿಯಂತೆ ಬೆತ್ತಲಾಗಿಸಿ ಕಂಬಕ್ಕೆ ಕಟ್ಟಿದ್ದರು. ಸೋತು ಕಣ್ಣು ಮುಚ್ಚುತ್ತಿದ್ದಂತೆ ಮುಳ್ಳುಗಳು ತುಂಬಿದ ಚಾಟಿಗಳು ಅವರ ಮೈಮೇಲೆ ಹೇರಿ ಬರುತ್ತಿದ್ದವು. ಕ್ರೂರವಾಗಿ ಕೆಲವರು ಕೇಕೆ ಹಾಕಿ ಈಯಾಳಿಸುತ್ತಾ ನೀರನ್ನು ಸುರಿದು ಎಚ್ಚರಿಸುತ್ತಿದ್ದರು. ಮನ ಬಂದಂತೆ ಕಾಲಿನಿಂದ ಒದೆಯುತ್ತಿದ್ದರು. ಬೆತ್ತದ ರುಚಿ ತೋರಿಸುತ್ತಿದ್ದರು. ಮತ್ತೆ ಕೆಲವರು ಹುಗುಳುತ್ತಾ ಕೆಟ್ಟ ಕೆಟ್ಟ ಶಬ್ದಗಳಿಂದ ಈಯಾಳಿಸುತ್ತಿದ್ದರು. ಹಿಂದಿನ ರಾತ್ರಿ ಒಂದಿನಿತು ವಿರಾಮ ಬಿಡದೆ ಇಷ್ಟೆಲ್ಲ ಹಿಂಸೆ ನೀಡಿದ್ದರೂ ಸಹ ಭಾರವಾದ ಶಿಲುಬೆಯನ್ನು ಒರಿಸಿದ್ದರು. ಮೈಯೆಲ್ಲ ಗಾಯಗಳಿಂದ ಉರಿಯುತ್ತಿದ್ದರೆ ಮನಸ್ಸು ಭಯ ನಾಚಿಕೆಗಳಿಂದ ಚಡಪಡಿಸುತ್ತಿತ್ತು. ಶಿಲುಬೆಯ ಭಾರ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿತ್ತು. ಅದರ ಮೊನಚುಗಳು ಹೆಗಲ ಮೇಲೆ ಮತ್ತಷ್ಟು ಇಳಿಯುತ್ತಾ ಮಾಂಸವನ್ನು ಕೆತ್ತುತ್ತಿತ್ತು. ಸೂರ್ಯನು ಕೂಡ ಬೆಂಕಿಯಂತೆ ಸುಡುತ್ತಿದ್ದ. ಕಲ್ವಾರಿಯ ಧಾರಿ ಸಮತಟ್ಟಿಲ್ಲದೆ ಕೇವಲ ಹರಿತವಾದ ಕಲ್ಲುಗಳಿಂದ ಮುಳ್ಳಿನ ಪೊದೆಗಳಿಂದ ಆವರಿಸಿತ್ತು. ಇದುವರೆಗೂ ಕಳ್ಳಕಾಕರು ಹಾಗೂ ಅವರನ್ನು ಹೊರಡಿಸಿ ಬರುತ್ತಿದ್ದ ಕೆಲವು ಸೈನಿಕರ ಹೆಜ್ಜೆ ಭಾರವನ್ನು ಮಾತ್ರವೇ ಆ ದಾರಿ ಕಂಡಿದ್ದವು. ಆದರೆ ಇಂದು ಯೇಸು ಕ್ರಿಸ್ತರನ್ನು ಪ್ರೀತಿಸುತ್ತಿದ್ದ ಜನರು ದ್ವೇಷಿಸುತ್ತಿದ್ದ ವೈರಿಗಳಿಂದ ತುಂಬಿತ್ತು. ಯೇಸುವಿನ ಸ್ಥಿತಿಯನ್ನು ನೋಡಲು ಎಲ್ಲರೂ ತವಕಿಸುತ್ತಿದ್ದರು. ಸುಡುತ್ತಿದ್ದ ಚುಚ್ಚುತ್ತಿದ್ದ ಹಾದಿಯಲ್ಲಿ ಕ್ರಿಸ್ತರ ಪಾದಗಳಿಂದ ರಕ್ತವು ಹೊರಸುತ್ತಿತ್ತು. ಬೀಳುತ್ತಿದ್ದ ಹೇಟುಗಳು ಮೈಯಲ್ಲಿರುವ ರಕ್ತವನ್ನು ಚಿಮುಕಿಸುತ್ತಿತ್ತು. ದಾಹ ಹಸಿವು ನೋವು ಕಣ್ಣು ಕತ್ತಲಿಡುತ್ತಿತ್ತು. ಎಲ್ಲವೂ ಮಂಜಾದಂತೆ ದೇಹ ಹಿಂಸೆಯಿಂದ ನಡುಗುತ್ತಿದೆ. ಒಂದೇ ಒಂದು ಹೆಜ್ಜೆಯನ್ನಿಡಲು ಕ್ರಿಸ್ತರಿಂದ ಸಾಧ್ಯವಾಗದೆ ಹೋಯಿತು. ಅದೇ ಸಮಯದಲ್ಲಿ ಮುಳ್ಳುಗಳ ನಡುವಿದ್ದ ಕಲ್ಲಿಗೆ ಬೆರಳು ತಾಗಿ ಎಡವಿ ಮುಗ್ಗರಿಸಿ ಬೀಳುತ್ತಾರೆ. ದೇಹ ಸಂಪೂರ್ಣ ನೆಲಕಚ್ಚುತ್ತದೆ. ಶಿಲುಬೆ ಅವರ ಮೇಲೆ ಬೀಳುತ್ತದೆ. ಬಿದ್ದ ರಭಸಕ್ಕೆ ಸರಿಯಾಗಿ ಬೆತ್ತಗಳ ಹೇಟುಗಳು ಅವರನ್ನು ಎಚ್ಚರಿಸುತ್ತವೆ. ಹಾಗೆಯೇ ಕಣ್ಣು ತೆರೆಯುತ್ತದೆ. ದೂರದಲ್ಲಿ ಮಂಜು ಮಂಜಾಗಿ ಕಲ್ವಾರಿ ಬೆಟ್ಟದ ತುದಿ ಕಾಣಿಸುತ್ತದೆ. ಏನೋ ವಿದ್ಯುತ್ ಸಂಚಾರ. ತಂದೆಯನ್ನು ನೆನೆದು ಹೇಳುತ್ತಾರೆ, ಶಿಲುಬೆ ಮತ್ತೆ ಹೆಗಲಲ್ಲಿ ಹೆಜ್ಜೆ ತಡವರಿಸಿದರೂ ಅಡಿಹಿಟ್ಟಿರುತ್ತದೆ. ಪ್ರಭುವೆ, ಕಾಲಿಲ್ಲದವರನ್ನು ನಡೆಯಲು ಹೇಳಿದ್ದೀರಿ, ಕುಷ್ಠದಿಂದ ಮೈಯೆಲ್ಲ ಗಾಯವಾದವರನ್ನು ಗುಣಪಡಿಸಿದ್ದೀರಿ, ಪಾಪದಲ್ಲಿ ಎಡವಿ ಬೀಳುವವರಿಗೆ ಆಸರೆಯಾದಿರಿ. ಆದರೆ ಇಲ್ಲಿ ನಿಮಗಾರೂ ಆಸರೆಯಾಗುತ್ತಿಲ್ಲ. ಬದಲಿಗೆ ನಿಮ್ಮ ಸಂಕಟ ಹೆಚ್ಚುತ್ತಲೇ ಹೋಗುತ್ತಿದೆ. ಸಂಕಷ್ಟಗಳಿಂದ ನನ್ನನ್ನು ಬಿಡಿಸಿದವರು ನೀವೇ. ನನ್ನ ಪಾಪವೇ ನಿಮ್ಮನ್ನು ಕದಡಿಸುತ್ತಿದೆ. ನಿಮ್ಮನ್ನು ನೋಡುತ್ತಾ ಕೂಗುತ್ತಿದ್ದೇನೆ. ಪಾಪದಿಂದ ವಿಮುಕ್ತನಾಗಲು ಬಯಸುತ್ತಿದ್ದೇನೆ.
ಕ್ಷಮಿಸುವ ಚೈತನ್ಯವೇ, ನನ್ನನ್ನು ಕ್ಷಮಿಸಿರಿ. ನಮಗೆ ದಯೆ ತೋರಿ ಪ್ರಭು, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಅಮ್ಮ ಎನ್ನುವ ಮಧುರ ರೂಪವು ಸ್ಫೂರ್ತಿ ಪಸರಿಸಿದೆ, ಮಮತೆ ಹರಿಸಿದ ದಿವ್ಯ ಚೇತನ ಧೈರ್ಯ ತುಂಬಿಸಿದೆ. ದೈವ ಚಿತ್ತವ ನೆನೆಯಲು ಮನರಿ ಸೂಚನೆ ದೊರಕಿತು. ಮಹಿಮ ಜ್ಯೋತಿಯ ಕಿರಣದಿ ಕೊಡಲು ಬಲವನು ಪಡೆಯಿತು, ಬಲವನು ಪಡೆಯಿತು. ನಾಲ್ಕನೆಯ ಸ್ಥಳ, ಯೇಸುಕ್ರಿಸ್ತರು ತಮ್ಮ ಮಮತೆಯ ತಾಯಿಯನ್ನು ಸಂಧಿಸುತ್ತಾರೆ. ದಿವ್ಯ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ಮೇಲರಿತ ಸ್ತೋತ್ರವನ್ನು ಮಾಡುತ್ತೇವೆ. ಅಮ್ಮ ಎನ್ನುವ ಒಂದೇ ಒಂದು ಕೂಗಿನಲ್ಲಿ ಇಡೀ ನಾದಗಳೆಲ್ಲವೂ ಧ್ವನಿಯಾಗುತ್ತವೆ. ಅವಳ ಒಂದು ನೋಟದಲ್ಲಿ ಅಗಾಧವಾದ ಚೈತನ್ಯವು ತುಂಬುತ್ತವೆ. ಅವಳ ಒಂದು ಸ್ಪರ್ಶದಲ್ಲಿ ಸಾಂತ್ವನ ಪರಿಪೂರ್ಣತೆ ಆವರಿಸುತ್ತದೆ. ಧರೆಯಲ್ಲಿ ನರನಾದ ಕ್ರಿಸ್ತ ತಾಯಿಯ ಮಮತೆಯ ಸರ್ವ ಸುಖವನ್ನು ಅನುಭವಿಸಿದರು. ಆತನ ತಾಯಿ ಇಹಲೋಕದ ಕನ್ನಿಕೆಯಾಗಿದ್ದರೂ ಸಹ ಪರಲೋಕದ ಪ್ರಭೆಯಿಂದ ಶುದ್ಧೀಕರಿಸಲ್ಪಟ್ಟವಳು. ಕೋಟ್ಯಾನುಕೋಟಿ ಸೂರ್ಯನು ಸರಿಸಾಟಿಯಿಲ್ಲದ ತೇಜಸ್ಸಿನಿಂದ ಕೂಡಿದ್ದ ದೇವಕುಮಾರನನ್ನು ತನ್ನ ಒಡಲಿನ ಗರ್ಭವೆಂಬ ಪುಟ್ಟ ಗೂಡಿನಲ್ಲಿ ಅವಿತಿಟ್ಟುಕೊಳ್ಳಲು ಸಾಧ್ಯವೇ? ಖಂಡಿತ ಅಸಾಧ್ಯ. ಪರಮಪಿತ ಏಕಾಏಕಿ ಲೋಕದ ಕನ್ನಿಕೆಯ ಉದರವನ್ನು ಹಾರಿಸಿ ತಮ್ಮ ಪುತ್ರನನ್ನು ಕಳುಹಿಸಲು ನಿರ್ಧರಿಸಲಿಲ್ಲ. ಆದಿಯಲ್ಲಿ ತಮ್ಮದೇ ರೂಪದಲ್ಲಿ ಸೃಷ್ಟಿಸಲ್ಪಟ್ಟ ಆದಾಮ್ ಅವಳು ತಮ್ಮ ಆಜ್ಞೆಯನ್ನು ತಿರಸ್ಕರಿಸಿದಾಗ ಶಪಿಸಿದರು, ಆದರೆ ಪರಿಹಾರವನ್ನು ಕೊಟ್ಟರು. ಯಾರಿಂದ ಒಬ್ಬಳು ನಾರಿ ಮೋಸಕ್ಕೊಳಗಾಗಿ ಜನ್ಮ ಪಾಪವನ್ನು ಧರಿಸಿದಳೋ ಆ ಮೋಸಗಾರನನ್ನು ತನ್ನ ಕಾಲಡಿ ತುಳಿದು ಜಜ್ಜಲು ಒಬ್ಬಳು ನಾರಿಯನ್ನೇ ಹಾರಿಸಿದರು. ಆ ನಾರಿಯೇ ಕ್ರಿಸ್ತರ ತಾಯಿ ಮರಿಯಮ್ಮ. ಆ ಮರಿಯಳ ಉದರವು ಯೇಸು ಕ್ರಿಸ್ತರನ್ನು ಧರಿಸಿತು. ತಮ್ಮ ಕಂದನನ್ನು ಲೋಕ ನಿಯಮದಂತೆ ಕೂಡಿಟ್ಟು ಜನ್ಮ ನೀಡಲು ಆ ಗರ್ಭವನ್ನು ಆದಿಯಲ್ಲಿ ನಿರ್ಮಿಸಿ ಅದನ್ನು ತಮ್ಮ ಮಗನಿಗಾಗಿ ಅಂದೇ ಪವಿತ್ರೀಕರಿಸಿದರು. ಧರ್ಮ ಶಾಸ್ತ್ರಗಳಿಂದ ಕನ್ಯೆಯು ಪರಿಶುದ್ಧತೆಯಿಂದ ಇರುವಂತೆ ನೋಡಿಕೊಂಡರು. ಸೂಕ್ತವಾದ ಸಮಯದಲ್ಲಿ ತಮ್ಮ ಮಗನನ್ನು ಆ ಕನ್ಯೆಯ ಮೂಲಕ ಲೋಕಕ್ಕೆ ಕಳುಹಿಸಿಕೊಟ್ಟರು. ಆ ಪಾವನತೆ ತುಂಬಿದ ತಾಯಿ ತನ್ನ ಮಗನ ಮುಂದೆ ನಿಂತಿದ್ದಳು. ಆತ ತನ್ನೊಡನೆ ಇದ್ದಷ್ಟು ಕಾಲ ಒಂದು ಕಿರುಗಾಯ ಆಗದಂತೆ ಎಚ್ಚರಿಕೆ ವಹಿಸುತ್ತಿದ್ದಳು. ವಯಸ್ಸು ಮೀರಿದ್ದರೂ ಮಗುವಿನಂತೆ ತನ್ನ ಮಡಿಲಿನಲ್ಲಿ ಮುದ್ದಿಸುತ್ತಿದ್ದಳು. ಅಯ್ಯೋ, ಆ ತಾಯಿಗೆ ಎಷ್ಟು ವೇದನೆಯಾಗುತ್ತಿರಬಹುದು. ಹುಡುಕುತ್ತಾಳೆ, ತನ್ನ ಮಗನ ದೇಹದಲ್ಲಿ ಗಾಯವಿಲ್ಲದ ಜಾಗ ಯಾವುದಾದರೂ ಇದೆಯೇನೋ ಎಂದು. ತಾಯಿ ಮಗನ ಕಣ್ಣುಗಳು ಸಂಧಿಸುತ್ತವೆ.
ಪ್ರಕಾಶಮಾನವಾದ ಬೆಳಕು ಅವರ ನಡುವೆ ಸಂಚರಿಸುತ್ತದೆ. ಇಬ್ಬರ ಹೃದಯದಲ್ಲೂ ದೃಢ ನಿರ್ಧಾರದ ಶಕ್ತಿ ಸ್ಫುರಿಸುತ್ತದೆ. ಅವರಲ್ಲಿದ್ದ ದಾಹ, ಹಸಿವು, ನೋವು ಕಡಿಮೆ ಆಗುತ್ತವೆ. ಯೇಸುವಿಗೆ ಸಾಂತ್ವನದ ಕ್ಷಣ ಅದು, ದೇವರ ಚಿತ್ತದ ಬೆಳಕದು. ಪ್ರಭುವೇ, ಅಮ್ಮನ ಸಾಂತ್ವನದ ಸ್ಪರ್ಶ ನಿಮಗೆಷ್ಟು ನಿರಾಳತೆಯನ್ನು ತಂದಿರಬಹುದು! ಒಳಧ್ವನಿಯನ್ನು ಅರ್ಥೈಸಿಕೊಳ್ಳುವವಳು ಅವಳೆ. ನಿಮ್ಮ ಎಲ್ಲ ವೇದನೆಗಳನ್ನು ನೋಡಿ ಮರುಗುತ್ತಿರುವ ಆ ತಾಯಿಗೆ ನೋವನ್ನು ಕೊಟ್ಟಿರುವವನು ನಾನು. ನಾನು ನನ್ನ ಪಾಪಕ್ಕಾಗಿ ಮರುಗುತ್ತ ಕ್ಷಮೆಯಾಚಿಸುವೆ. ಕ್ಷಮಿಸುವ ಮಮತೆಯ ಪಾತ್ರೆಯೇ, ನನ್ನನ್ನು ಕ್ಷಮಿಸಿರಿ. ನಮಗೆ ದಯ ತೋರಿ ಪ್ರಭು, ವಿಶ್ವಾಸಿಗಳಾತ್ಮಗಳು ಸರ್ವೇಶ್ವರರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ದಣಿದ ದೇಹವು ಒಲವ ಬಯಸಿತು ಕ್ಷಣದ ಬಿಡುಗಡೆಗೆ, ಹರೆಯ ಮನುಜಗೆ ಪಾಲು ನೀಡುತ್ತ ನಿರುತ್ತ ಸಾಂತ್ವನಕ್ಕೆ. ತೃಪ್ತಿ ಮೂಡಿತು ಪ್ರಭುವಿಗೆ, ನೆರವ ನೀಡಲು ಹಸ್ತವು ಸಾಕ್ಷಿಯಾಯಿತು ಪ್ರೀತಿಗೆ, ಸುಗಮಗೊಳಿಸಿದ ಸ್ನೇಹವು ಸುಗಮಗೊಳಿಸಿದ ಸ್ನೇಹವು. ಐದನೆಯ ಸ್ಥಳ. ಯೇಸುಕ್ರಿಸ್ತರು ಸಿಮೋನನ ಮೂಲಕ ನೋವನ್ನು ಮನುಜರೊಂದಿಗೆ ಹಂಚಿಕೊಳ್ಳುತ್ತಾರೆ. ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ಮೇಲರಿತ ಸ್ತೋತ್ರವನ್ನು ಮಾಡುತ್ತೇವೆ. ತಮ್ಮ ತಾಯಿಯ ಮಮತೆಯ ಸ್ಪರ್ಶದಿಂದ ಪ್ರಭುವಿನಲ್ಲಿದ್ದ ಅತೀವ ಸಂಕಟದ ಕುರುಹುಗಳು ಕಡಿಮೆಯಾಗುತ್ತವೆ. ತಡವರಿಸದೆ ಅವರು ಇಡುತ್ತಿರುವ ಹೆಜ್ಜೆಗಳನ್ನು ಕಂಡ ಸೈನಿಕರು ಕುಪಿತರಾಗುತ್ತಾರೆ. ಇಷ್ಟೊಂದು ಹಿಂಸೆಯನ್ನು ಅನುಭವಿಸಿಯೂ ನನ್ನಿಂದ ಸಾಧ್ಯವಿಲ್ಲ, ಬಿಟ್ಟು ಬಿಡಿ ಎಂಬ ಒಂದೇ ಒಂದು ಮಾತು ಹೊರಡುತ್ತಿಲ್ಲ. ಸತ್ತವರನ್ನು ಹೆಬ್ಬಿಸಿದವನು, ದೆವ್ವ ಬಿಡಿಸಿದವನು, ಆ ಶಕ್ತಿ ಏನಾದರೂ ಈತನಲ್ಲಿ ತುಂಬಿರುವುದೇ? ಏನೇ ಆಗಲಿ, ಅವನಲ್ಲಿರುವ ಸಂಪೂರ್ಣ ಬಲವನ್ನು ನಿರ್ನಾಮ ಮಾಡಬೇಕು. ಕಾಪಾಡಿ ಕಾಪಾಡಿ ಎನ್ನುತ್ತಾ ನಮ್ಮ ಕಾಲುಗಳನ್ನು ಹಿಡಿದು ಕೂಗಬೇಕು ಎಂಬ ದುರಾಲೋಚನೆಯಿಂದ ಸೈನಿಕರು ಯೇಸುವನ್ನು ಮನಬಂದಂತೆ ಚಾಟಿ ಕೊರಡೆ ಬೆತ್ತಗಳಿಂದ ಇದ್ದ ಬದ್ದ ಶಕ್ತಿ ಉಪಯೋಗಿಸಿ ಬಾರಿಸುತ್ತ ದೂಷಿಸುತ್ತ ಉಗುಳುತ್ತ ಹಿಂಸಿಸುತ್ತಾರೆ. ಮಾನವನೊಳಗೆ ಹಡಗಿ ಕುಳಿತ ಪೈಶಾಚಿಕ ರೂಪವು ಈ ಸಮಯದಲ್ಲಿ ತನ್ನ ನರ್ತನವನ್ನು ಮಾಡುತ್ತದೆ. ಮೇಲೆ ಮೇಲೆ ಬೀಳುವ ಏಟುಗಳು, ಅಂಟಿ ಕುಳಿತ ಹೊಟ್ಟೆ, ಒಣಗಿದ ನಾಲಿಗೆ, ಮತ್ತಷ್ಟು ಒಳ ಹಿಳಿಯುತ್ತಿರುವ ಮುಳ್ಳಿನ ಕಿರೀಟದ ಮುಳ್ಳುಗಳು, ದೇಹದಿಂದ ದಾರಾಕಾರವಾಗಿ ಹೊರ ಹರಿಯುತ್ತಿರುವ ರಕ್ತ, ಎಲ್ಲವೂ ಯೇಸುವಿನ ದೇಹದಲ್ಲಿ ನಿಶಕ್ತಿಯನ್ನು ಹೆಚ್ಚಿಸುತ್ತವೆ. ಆ ಕ್ಷಣ ಯೇಸುವಿನ ಮನಸ್ಸಿನಲ್ಲಿ ಒಂದು ಆಲೋಚನೆ ಮಿಂಚುತ್ತದೆ. ಮಾನವರು ಇಂದು ನನ್ನ ವಿರುದ್ಧ ನಿಂತಿದ್ದಾರೆ, ಆದರೆ ಮುಂದೆ ಅಯ್ಯೋ, ನನ್ನ ಯೇಸುವಿಗೆ ಎಷ್ಟೊಂದು ವೇದನೆಯನ್ನು ನೀಡಿದ್ದೆ, ಅವರನ್ನು ಸಂತೈಸಲು ಇಲ್ಲ ಎಂದು ಕರುಬಬಹುದು.
ಕೆಲ ನಿಮಿಷಗಳಾದರೂ ನನ್ನ ನಿಶಕ್ತಿಗೆ ಸಹಕಾರವನ್ನು ಪಡೆಯಬೇಕು ಎಂದುಕೊಂಡು ಸುತ್ತಮುತ್ತ ನೋಡುತ್ತಾರೆ. ತಮ್ಮ ನೆಚ್ಚಿನ ಶಿಷ್ಯರು ಅವಿತುಕೊಳ್ಳುವುದನ್ನು ಹಿಂಬಾಲಿಸುತ್ತಿದ್ದ ಅನೇಕರು ಬೆದರಿ ದೂರ ಹೋಗುವುದನ್ನು ಕಂಡು ದುಃಖಿತರಾಗುತ್ತಾರೆ. ಅಷ್ಟರಲ್ಲೇ ತಡವರಿಸುತ್ತ ಬೀಳುವ ಸ್ಥಿತಿಯಲ್ಲಿ ಇರುವಾಗ ಯೇಸುವಿನ ಪರಿಚಯವೇ ಇಲ್ಲದ ಸಿಮೋನನು ಶಿಲುಬೆಯನ್ನು ಹಿಡಿದುಕೊಂಡು ಕೆಲ ಹೆಜ್ಜೆಗಳನ್ನು ಹಾಕುತ್ತಾನೆ. ಅವನಲ್ಲಿ ಒಂದು ಆಶ್ಚರ್ಯ ಮೂಡುತ್ತದೆ. ತಾನೆಷ್ಟು ಬಲಶಾಲಿ, ಆದರೂ ಬರಲಾಗುತ್ತಿಲ್ಲ. ಈ ವ್ಯಕ್ತಿ ಎಷ್ಟು ಬಡಕಲಾಗಿದ್ದಾನೆ! ಇವನಿಂದ ಈ ಶಿಲುಬೆಯನ್ನು ಹೊರಲು ಹೇಗೆ ಸಾಧ್ಯವಾಯಿತು? ಪ್ರಭುವೇ, ನಿಮ್ಮ ಅಪಾರವಾದ ಪ್ರೀತಿಯನ್ನು ನಿರ್ಲಕ್ಷಿಸುತ್ತಿದ್ದೇನೆ, ಶಿಲುಬೆ ಹೊತ್ತು ನಿಮ್ಮನ್ನು ಹಿಂಬಾಲಿಸುತ್ತೇನೆ ಎನ್ನುವುದು ಕೇವಲ ನನ್ನ ಬಾಯಿ ಮಾತಾಗಿದೆ. ಆದರೆ ನೀವು ನನ್ನತ್ತಲೇ ಬರುತ್ತಿದ್ದೀರಿ, ದೂರ ಹೋಗುತ್ತಿದ್ದರೂ ನನ್ನ ಹೆಸರಿಡಿದು ಕರೆಯುತ್ತಿದ್ದೀರಿ. ಪ್ರಭುವೇ, ನಿಮ್ಮ ದನಿಗೆ ಹೋಗೊಟ್ಟು ನಿಮ್ಮೆಡೆಗೆ ಬರುವ ಕ್ಷಮಿಸುವ ಸಾಗರವೇ, ನನ್ನನ್ನು ಕ್ಷಮಿಸಿರಿ. ನಮಗೆ ದಯೆ ತೋರಿ ಪ್ರಭು, ವಿಶ್ವಾಸಿಗಳಾತ್ಮಗಳು ಸರ್ವೇಶ್ವರರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮಹಿಳೆ ತೋರಿದ ದಿಟ್ಟ ದೃಢತೆಯ ಯೇಸು ಮೆಚ್ಚಿದರು. ಪ್ರಾಣಕ್ಕಿಂತಲೂ ಹಿರಿಮೆ ಪಡೆಯಿತು ಅಚಲ ನಂಬಿಕೆಯು. ನ್ಯಾಯ ಪಾಲಿಪ ಮನುಜಗೆ ಕಾರ್ಯ ನೀಡಿತು ಸುಳಿವನು. ಆತ್ಮ ಪ್ರೇರಣೆ ಧರಿಸಲು ಸ್ಥಿರತೆ ತಂದಿತು ಅರಿವನು. ಸ್ಥಿರತೆ ತಂದಿತು ಅರಿವನು. ಆರನೆಯ ಸ್ಥಳ. ಯೇಸುಕ್ರಿಸ್ತರ ಮುಖವನ್ನು ಧೈರ್ಯವಂತೆ ವೆರೋಣಿಕಳು ಹೊರಸುತ್ತಾಳೆ. ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ಮೇಲರಿತ ಸ್ತೋತ್ರವನ್ನು ಮಾಡುತ್ತೇವೆ. ಕಷ್ಟದಲ್ಲಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಸಾಂತ್ವನ ಬಯಸುತ್ತಾರೆ. ಕೆಲವೊಮ್ಮೆ ಹಣ, ಆಸ್ತಿ, ಸಿರಿತನ, ಕೀರ್ತಿ ಯಾವುದೂ ಸಮಾಧಾನವನ್ನು ತರುವುದಿಲ್ಲ. ಒಂದು ಹಿತವಾದ ನುಡಿ, ಆತ್ಮೀಯತೆಯ ಸ್ಪರ್ಶ, ಧೈರ್ಯದ ನೋಟ ಮನಸ್ಸಿಗೆ ಎಷ್ಟೋ ನೆಮ್ಮದಿಯನ್ನು ಕೊಡುತ್ತದೆ. ಯೇಸು ತಮ್ಮಲ್ಲಿ ಸಹಾಯ ಯಾಚಿಸಿ ಬಂದವರಿಗೆ ನಿರಾಶೆ ಮೂಡಿಸಲಿಲ್ಲ. ತಮ್ಮ ವಸ್ತ್ರವನ್ನು ಮುಟ್ಟಿದ್ದರಿಂದ ಸ್ವಾಸ್ಥ್ಯವನ್ನು ಹರಿಸಿದರು. ಅಳುವ ಕಣ್ಗಳನ್ನು ಹೊರೆಸಿದರು. ಮುದುಡಿದ ಮನಗಳನ್ನು ಅರಳಿಸಿದರು. ನೊಂದ ಹೃದಯಗಳನ್ನು ಸಂತಸ ಪಡಿಸಿದರು. ಆದರೆ ಕಲ್ವಾರಿ ಹಾದಿಯಲ್ಲಿ ಯೇಸು ಒಬ್ಬಂಟಿಗರಾಗಿ ಹೆಜ್ಜೆ ಇಡುತ್ತಿದ್ದಾರೆ. ಯೇಸುವೇ, ಕರ್ತರೆ, ದೇವರೇ ಎಂದು ತಮ್ಮ ಸಂಕಟಗಳ ಪರಿಹಾರಕ್ಕಾಗಿ ಗೋಳಿಟ್ಟವರು ಯಾರೂ ಇವರತ್ತ ಬರುತ್ತಿಲ್ಲ. ನೀವೇ ನಮ್ಮ ರಕ್ಷಕರು, ನೀವೇ ದೇವರ ಕುಮಾರರು, ನೀವೇ ನಿಜವಾದ ಪಾಪ ಪರಿಹಾರಕರು ಎನ್ನುತ್ತ ವಿಶ್ವಾಸ ಸೂಚಿಸಿದವರು ಸಹ ಕ್ರಿಸ್ತರೊಂದಿಗಿಲ್ಲ. ಹೊರತಾಗಿ ನೋವು, ದಾಹ, ಹಸಿವು, ಕೀಳುಮಟ್ಟದ ಹಗೆತನ, ಬಲಹೀನತೆ, ಸುಡು ಬಿಸಿಲು, ಕಾದ ನೆಲ, ಪಾದಗಳನ್ನು ಸೀಳುತ್ತಿರುವ ಮುಳ್ಳುಗಳು
ಜೊತೆಗೆ ಹಪ್ಪಿ ಹಿಡಿದಿರುವ ಭಾರವಾದ ಪಾಪದ ಶಿಲುಬೆ ಇವೇ ಯೇಸುವನ್ನು ಬಿಟ್ಟು ಅಗಲುತ್ತಿಲ್ಲ. ಏಕೆ ಎಲ್ಲರೂ ಯೇಸುವಿನ ಬಳಿ ಬರುತ್ತಿಲ್ಲ? ಹತ್ತಿರ ಹೋದರೆ ಸೈನಿಕರು ತಮಗೂ ಇಂತಹ ಘೋರ ಹಿಂಸೆ ನೀಡಬಹುದೆಂದು ಎಲ್ಲರಿಗೂ ಭಯ. ಆದರೆ ವೆರೋನಿಕಳೆಂಬ ಸ್ತ್ರೀಯು ಸಂಕೋಚ ಸ್ವಭಾವದ ಈಕೆಗೂ ಹೆದರಿಕೆ ಇತ್ತು. ಯೇಸುವಿನ ಮಹತ್ ಕಾರ್ಯಗಳನ್ನು ಕಂಡವಳು, ಬೋಧನೆಯನ್ನು ಕೇಳಿದವಳು, ಕ್ರಿಸ್ತರು ಹಂಚಿದ ರೊಟ್ಟಿಯನ್ನು ತಿಂದವಳು, ಯೇಸುವನ್ನು ವಿಶ್ವಾಸಿಸಿ ಪ್ರೀತಿಸಿದವಳು, ತನ್ನ ಬದುಕನ್ನು ಮಾರ್ಪಡಿಸಿಕೊಂಡು ದೈವ ಭಕ್ತಿಯತ್ತ ಸರಿದವಳು, ಯೇಸು ಪ್ರಭುವಿಗೆ ಶಿಲುಬೆಯ ಮರಣ ತೀರ್ಪಾಗಿದೆ ಎಂಬ ಸಂಗತಿ ಕೇಳಿ ಅವರನ್ನು ಕಾಣಲು ಓಡೋಡಿ ಬಂದಳು. ಬಲಿಷ್ಠ ಸೈನಿಕರನ್ನು ಲೆಕ್ಕಿಸದೆ ಎಲ್ಲರನ್ನು ನೂಕುತ್ತಾ ಯೇಸುವಿನ ಬಳಿ ಬರುತ್ತಾಳೆ. ತಕ್ಷಣ ತಾನು ತಂದಿದ್ದ ನೀರನ್ನು ಯೇಸುವಿನ ಕಳಾಹೀನ ಮುಖದ ಮೇಲೆ ಪ್ರೋಕ್ಷಿಸಿ ತನ್ನಲ್ಲಿದ್ದ ಬಿಳಿ ಬಟ್ಟೆಯಿಂದ ಹೊರೆಸುತ್ತಾಳೆ. ಕುಡಿಯಲು ನೀರು ಕೊಡಲು ಹೋದಾಗ ಸೈನಿಕನೊಬ್ಬ ಕಾಲಿನಿಂದ ಹೊದ್ದು ಅವಳನ್ನು ದೂರ ತಳ್ಳುತ್ತಾನೆ. ಯೇಸುವಿನ ಹಾಗೂ ವೆರೋನಿಕಳ ಕಣ್ಣುಗಳು ಸಂಧಿಸುತ್ತವೆ. ದೈವಿ ಕಿರಣಗಳು ಅವಳನ್ನು ಆವರಿಸುತ್ತವೆ. ಪ್ರಭುವೇ, ಸಂಕೋಚ, ಭಯ, ನಾಚಿಕೆ ಎಲ್ಲವೂ ಮಾನವನ ಸಹಜ ಗುಣಗಳು. ಆದರೆ ಒಬ್ಬ ಕಷ್ಟದಲ್ಲಿರುವಾಗ ಎಲ್ಲವನ್ನು ಬದಿಗಿಟ್ಟು ಸಹಾಯ ಮಾಡುವ ಸನ್ನಿವೇಶವನ್ನು ನಿರ್ಮಿಸಿಕೊಳ್ಳಬೇಕೆಂದು ಈ ಘಟನೆ ನಮಗೆ ತಿಳಿಸುತ್ತದೆ. ಇದನ್ನು ನಾನು ಮರೆಯದೆ ಜೀವನದಲ್ಲಿ ಪಾಲಿಸುವೆ. ಕ್ಷಮಿಸುವ ಪರಿಶುದ್ಧ ಗುಣವೇ, ನನ್ನನ್ನು ಕ್ಷಮಿಸಿರಿ. ನಮಗೆ ದಯೆ ತೋರಿ ಪ್ರಭು, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮರಳಿ ಮರಳಿ ಮೆರೆದ ಪಾಪವು ಅಧಿಕವಾಗಿಹುದು, ಮತ್ತೆ ಮತ್ತೆ ಪ್ರಭು ದೇಹಕ್ಕೆ ಕಷ್ಟ ನೀಡಿಹುದು, ಶಿಲುಬೆ ಭಾರವು ಹೆಚ್ಚಲು ಶಕ್ತಿಹೀನತೆ ಕಾಡಿತು, ದೇವರಾಶ್ರಯ ಬೇಡುತ್ತ ಧರೆಗೆ ರಭಸದಿ ಕುಸಿಯಿತು, ಧರೆಗೆ ರಭಸದಿ ಕುಸಿಯಿತು. ಏಳನೆಯ ಸ್ಥಳ, ಯೇಸು ಕ್ರಿಸ್ತರು ಎರಡನೆಯ ಬಾರಿಗೆ ಮುಗ್ಗರಿಸಿ ಬೀಳುತ್ತಾರೆ. ಇವೇ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ಮೇಲರಿತ ಸ್ತೋತ್ರವನ್ನು ಮಾಡುತ್ತೇವೆ. ವೆರೋನಿಕಳ ಧೈರ್ಯದ ನಡವಳಿಕೆ ಯೇಸುವನ್ನು ಚಿಂತನೆಗೆ ಒಯ್ದಿತ್ತು. ಬಿಸಿಲು ನೆತ್ತಿಯ ಮೇಲೇರುತ್ತಿದೆ, ನೆಲ ಕಾದ ಬಾನಲಿಯಾಗಿದೆ, ಲೆಕ್ಕವಿಲ್ಲದಷ್ಟು ಮುಳ್ಳುಗಳು ಪಾದಗಳ ಹಾಳಕ್ಕಿಳಿದು ಸೇರಿಬಿಟ್ಟಿವೆ. ಬಿಸಿಲಿಗೆ ಒಣಗಿದ ಗಾಯಗಳು ಬೆವರ ನೀರಿನಿಂದ ಮತ್ತೆ ಸಿಡಿದೇಳುತ್ತಿವೆ. ಸೈನಿಕರು ನೀಡುತ್ತಿರುವ ಹಿಂಸೆ, ಶಿಲುಬೆಯು ಭಾರವಾಗುತ್ತಲೇ ಇದೆ. ಇವೆಲ್ಲದರ ನಡುವೆಯೂ ನಡುನಡುಗುತ್ತಾ ಹೆಜ್ಜೆಗಳು ಮುಂದಡಿ ಇಟ್ಟಿವೆ. ಏಕೋ ಯೇಸುವಿನ ಮಾನವ ಹೃದಯ ಕೆಲ ಕ್ಷಣ ತಲ್ಲನಿಸುತ್ತದೆ. ಇವುಗಳನ್ನು ಅನುಭವಿಸಬೇಕು ಎಂಬುದು ತಂದೆಯ ಚಿತ್ತ. ಆ ಚಿತ್ತವನ್ನು ಸಂಪೂರ್ಣಗೊಳಿಸಲು ನನ್ನಿಂದ ಸಾಧ್ಯವೇ?
ಈ ಮೂರು ವರ್ಷದಲ್ಲಿ ಒಂದೇ ಒಂದು ಕ್ಷಣ ನನ್ನನ್ನು ಬಿಟ್ಟಿರಲಾರದ ಶಿಷ್ಯರು ಈ ಗಳಿಗೆಯಲ್ಲಿ ನನ್ನೊಂದಿಗಿರಬಾರದೆ? ನನ್ನಿಂದ ಉಪಕಾರ ಪಡೆದವರಲ್ಲಿ ಕೆಲವರಾದರೂ ನನಗೆ ಧೈರ್ಯ ಹೇಳಬಾರದಿತ್ತೆ? ಲಾಜರಿನಿಗಾಗಿ ಕಣ್ಣೀರಿಟ್ಟು ಆತನನ್ನು ಜೀವಕ್ಕೆ ತಂದೆ, ಆತನಾದರೂ ಬರಬಾರದಿತ್ತೆ? ಏಕೆ ಎಲ್ಲರೂ ನನ್ನಿಂದ ಇಂದು ದೂರವಾಗಿದ್ದಾರೆ? ನಾನೇನ ಮಾಡಿದೆ? ಮಾನವರಿಗಾಗಿ ತಾನೇ ನಾನು ಈ ವೇದನೆಯನ್ನು ಅನುಭವಿಸುತ್ತಿರುವುದು. ಅವರ ರಕ್ಷಣೆಗಲ್ಲವೇ ಕಲ್ವಾರಿಯತ್ತ ನನ್ನ ಈ ಪಯಣ. ಹಿಂಬಾಲಿಸುತ್ತಿರುವ ಎಲ್ಲರನ್ನೂ ನೋಡಿದರು, ಒಬ್ಬರಾದರೂ ನನ್ನ ಕಣ್ಣಿಗೆ ಕಣ್ಣಿಡುತ್ತಿಲ್ಲ. ಏನೋ ಯಾವುದೋ ದೃಶ್ಯವನ್ನು ಸವಿಯುವಂತೆ ನನ್ನನ್ನು ನೋಡುತ್ತಾ ಬರುತ್ತಿದ್ದಾರೆ. ಸೀನಾಯ್ ಪರ್ವತದ ಬೋಧನೆ ನೆನಪಿಗೆ ಬರುತ್ತದೆ. ಸಾಮತಿ ಉಪಕಥೆಗಳು ಕಣ್ಣ ಮುಂದೆ ಹಾದು ಹೋಗುತ್ತವೆ. ಮಾಡಿದ ಮಹತ್ ಕಾರ್ಯಗಳು, ಸೇವಕನಂತೆ ಶಿಷ್ಯರ ಪಾದಗಳನ್ನು ತೊಳೆದದ್ದು ಕಾಣಿಸುತ್ತವೆ. ಶಿಷ್ಯರಿಗೆ ತಿಳಿ ಹೇಳಿದ ವಿಷಯಗಳು ಕಿವಿಯಲ್ಲಿ ಮಾರ್ದನಿಸುತ್ತವೆ. ಅಂತಿಮ ಭೋಜನದಲ್ಲಿ ತನ್ನ ಶರೀರ ಮತ್ತು ರಕ್ತಗಳನ್ನು ರೊಟ್ಟಿ ರಸಗಳ ರೂಪದಲ್ಲಿ ಆತ್ಮರಕ್ಷಣೆಗಾಗಿ ಸ್ವೀಕರಿಸಲು ಅರ್ಪಿಸಿದ ಚಿತ್ರಣ ಗೋಚರಿಸುತ್ತದೆ. ಯೇಸುವಿನ ಮನಸ್ಸು ವರ ನೋವಿಗಿಂತಲೂ ಅತಿಯಾದ ನೋವಿನಿಂದ ನರಳುತ್ತದೆ. ದುಃಖಿಸುತ್ತಾರೆ, ತಮಗೆ ಗೊತ್ತಿಲ್ಲದ ಹಾಗೆ ನೆಲಕುರುಳುತ್ತಾರೆ, ದೇವರಿಗೆ ಎಲ್ಲವನ್ನು ಸಮರ್ಪಿಸುತ್ತಾರೆ. ಪ್ರಭುವೇ, ಮಾನವನ ದೇಹ ನಿಮ್ಮ ಉಸಿರಿಲ್ಲದಿದ್ದರೆ ಮಣ್ಣು ಪಾಲಾಗುತ್ತದೆ. ತಿಳಿದಿದ್ದರೂ ತಿಳಿಯದವನಾಗಿ ನಾನು ಬದುಕುತ್ತಿದ್ದೇನೆ. ಹಸಿಮರಕ್ಕೆ ಈ ಸ್ಥಿತಿಯಾದರೆ ಒಣಮರದ ಪಾಡೇನು ಎಂಬ ಮಾತು ನೆನಪಿಗೆ ಬರುತ್ತದೆ. ನಿಮ್ಮೊಂದಿಗೆ ಚಿರಕಾಲ ಜೀವಿಸುವ ಭಾಗ್ಯ ಸಿಗಲು ನಮ್ಮ ಪಾಪಗಳನ್ನು ತ್ಯಜಿಸಲೇಬೇಕು. ಅದಕ್ಕಾಗಿ ಸದಾ ನಾನು ಶ್ರಮಿಸುತ್ತೇನೆ. ಗುರುವೇ, ಮಾಡಿದ ಪಾಪಗಳನ್ನು ಒಪ್ಪಿಕೊಳ್ಳುತ್ತಿದ್ದೇನೆ. ಕ್ಷಮಿಸುವ ಸತ್ಯ ಸ್ವರೂಪಿಯೇ, ನನ್ನನ್ನು ಕ್ಷಮಿಸಿರಿ. ನಮಗೆ ದಯೆ ತೋರಿ ಪ್ರಭು, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಅಂತರಂಗದ ಪ್ರೀತಿ ಮನಗಳು ನಂದು ರೋದಿಸಿವೆ, ಅಭಯದಾತರ ಹೀನ ಸ್ಥಿತಿಗೆ ದುಃಖ ಮೀರುತ್ತಿದೆ. ಪ್ರಭುವು ಮೌನವ ಮುರಿಯುತ್ತ ಪ್ರೀತಿ ನುಡಿಗಳ ಹೇಳಲು, ದೈವ ಚಿಂತನೆ ಕೇಳಲು ನೋವ ಮರೆಯಿತು ಹೃದಯವು, ನೋವ ಮರೆಯಿತು ಹೃದಯವು. ಎಂಟನೆಯ ಸ್ಥಳ. ಯೇಸುಕ್ರಿಸ್ತರು ಅಳುತ್ತಿರುವ ಸ್ತ್ರೀಯರಿಗೆ ನೈಜತೆಯನ್ನು ಬೋಧಿಸುತ್ತಾ ಸಂತೈಸುತ್ತಾರೆ. ದಿವ್ಯೇಶುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ಮೇಲರಿತ ಸ್ತೋತ್ರವನ್ನು ಮಾಡುತ್ತೇವೆ. ಯೇಸುವು ಶಿಲುಬೆಯನ್ನೊತ್ತು ಅತ್ಯಂತ ಕಷ್ಟಕರವಾದ ಕ್ಷಣಗಳನ್ನು ಯುಗಗಳಂತೆ ಕಳೆಯುತ್ತಿದ್ದಾರೆ. ಮೈಯಲ್ಲಿ ಇರುವ ರಕ್ತವೆಲ್ಲವೂ ನೀರಿನೊಂದಿಗೆ ಖಾಲಿಯಾಗುತ್ತಿದೆ. ವ್ಯಥೆಯೆಲ್ಲವೂ ಸುಪ್ತವಾಗಿ ಮರುಗುತ್ತಿವೆ.
ಶರೀರವು ಮಾಂಸದ ಮುದ್ದೆಯಂತೆ ತೋರುತ್ತಿದೆ, ಇಡೀ ದೇಹ ತರಗೆಲೆಯಂತೆ ಅಲ್ಲಾಡುತ್ತಿದೆ, ಶಿಲುಬೆಯಂತೂ ಹೆಗಲಿಗೆ ಅಂಟಿಕೊಂಡಂತಾಗಿದೆ. ಬೆಟ್ಟದ ಹತ್ತಿರ ಬರುತ್ತಿದ್ದಂತೆ ಹರಿಹಾಯುತ್ತಿದ್ದ ಜನರೆಲ್ಲರಿಗೂ ಅಪರಾಧ ಪ್ರಜ್ಞೆ ಜಾಗೃತವಾಗುತ್ತಿದೆ. ಯೇಸುವು ಮಾತ್ರ ಅದಾವುದರ ಪರಿವೇ ಇಲ್ಲದೆ ತಮ್ಮ ಗುರಿಯತ್ತ ಸಾಗುತ್ತಿದ್ದಾರೆ. ಅಲ್ಲಿ ಸೈನಿಕರ ಅಟ್ಟಹಾಸವನ್ನು ಬಿಟ್ಟರೆ ಇನ್ನೇನು ಶಬ್ದವೇ ಇಲ್ಲ. ಅವರೂ ಸಹ ಆಯಾಸಗೊಂಡಿದ್ದಾರೆ. ಅವರಿಗೂ ಒಂದೇ ಬಯಕೆ, ಯೇಸುವನ್ನು ಶಿಲುಬೆಯ ಮೇಲೆಯೇ ಕೊಲ್ಲಬೇಕು. ಆದ್ದರಿಂದ ತಮ್ಮ ಆಯುಧಗಳಿಗೆ ಸ್ವಲ್ಪ ವಿರಾಮವನ್ನು ಕೊಟ್ಟು ಯೇಸುವು ಬೇಗನೆ ಬೆಟ್ಟದ ತುದಿಯನ್ನು ತಲುಪಲು ಆತುರಪಡಿಸುತ್ತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಸೈನಿಕರ ಅಟ್ಟಹಾಸದ ನಡುವೆ ಅಳುವಿನ ಧ್ವನಿ ಕೇಳಿಸುತ್ತದೆ. ಇಷ್ಟರವರೆಗೆ ಯಾರೂ ಯೇಸುವನ್ನು ಕಂಡು ದುಃಖಿಸಿರಲಿಲ್ಲ. ದುಃಖವಿದ್ದರೂ ಅರಸನ ಆಜ್ಞೆ ಪಾಲಿಸಿದ್ದೇವೆ ಎಂಬಂತೆ ನೋವನ್ನು ತೋರಿಸಿಕೊಂಡಿರಲಿಲ್ಲ. ಆದರೆ ದುಃಖದ ಕಟ್ಟೆಯೊಡೆದಿತ್ತು. ಸ್ತ್ರೀಯರು ತಮ್ಮ ಮಕ್ಕಳೊಂದಿಗೆ ಯೇಸುವಿನತ್ತ ಬರುತ್ತಾ ರೋಧಿಸುತ್ತಿದ್ದರು, ಸ್ಥಿಮಿತವನ್ನು ಮೀರಿ ಅಳುತ್ತಿದ್ದರು. ಯೇಸು ತನಗಾಗಿ ಯಾರೂ ಒಂದಿನಿತು ಚಿಂತಿಸುತ್ತಿಲ್ಲ ಎಂದುಕೊಂಡ ವೇಳೆಯಲ್ಲಿ ತನಗಾಗಿ ಅಳುತ್ತಿದ್ದ ಸ್ತ್ರೀಯರತ್ತ ನೋಟ ಬೀರುತ್ತಾರೆ. ಮಾನುಷ ಭಾವನೆಗಳು ತೃಪ್ತಿ ಪಡುತ್ತವೆ, ಆದರೆ ಕೆಲವೇ ಕ್ಷಣದಲ್ಲಿ ಅಂತರ್ಯದ ಪ್ರೀತಿಯ ಚಿಲುಮೆ ವರ ಕಾಣಿಸುತ್ತದೆ. ಮರಣ ದಂಡನೆಯ ತೀರ್ಪಿನ ವೇಳೆಯಲ್ಲಿ ಮಾತನಾಡಿದ್ದ ಯೇಸುವಿನಲ್ಲಿ ಮೌನ ಮನೆ ಮಾಡಿತ್ತು. ಅವರ ಹಳು ಅವರನ್ನು ಬಹುವಾಗಿ ಕಾಡಿಸಿತು. ಯೇಸು ಬಾಯ್ದೆರೆದು ಮಾತನಾಡುತ್ತಾರೆ, ನನಗಾಗಿ ಅಳುವುದು ಏಕೆ? ನಿಮ್ಮ ಪಾಪಗಳಿಗಾಗಿ ಮತ್ತು ನಿಮ್ಮ ಮಕ್ಕಳಿಗಾಗಿ ಅಳಿರಿ ಎಂದು ಹೇಳುವಾಗ ಅಲ್ಲಿದ್ದವರು ಬಹುವಾಗಿ ನೊಂದುಕೊಳ್ಳುತ್ತಾರೆ. ಏಕೆಂದರೆ ಯೇಸುವು ತಮಗಾಗಿ ಏನನ್ನೂ ಕೇಳಿಕೊಳ್ಳದೆ ಇನ್ನೂ ಸಹ ಲೋಕದ ಉದ್ಧಾರಕ್ಕಾಗಿ ಪರಿತಪಿಸುತ್ತಿದ್ದರು. ಪ್ರಭುವೇ, ಕಿವುಡರನ್ನು ಮಾತು ಬಾರದವರನ್ನು ಗುಣಪಡಿಸಿದ್ದೀರಿ, ಆದರೆ ನೀವು ಎಲ್ಲವನ್ನು ಮೌನವಾಗಿ ಸಹಿಸಿಕೊಂಡಿರಿ. ಎಲ್ಲೂ ಇತರರ ಬಗ್ಗೆ ದೋಷಿಸಲಿಲ್ಲ. ಕೊನೆಯ ಕ್ಷಣದಲ್ಲೂ ಮನಶುದ್ಧಿಗಾಗಿ ಪಾಪದಿಂದ ವಿಮುಕ್ತರಾಗಲು ಹೇಳಿದ್ದೀರಿ. ನಿಮಗೆ ಸಾಕ್ಷಿಯಾಗಲು ನಮ್ಮನ್ನು ಕರೆದಿರಿ, ಆದರೆ ಮಾತನಾಡುವ ಪ್ರತಿಭೆ ಇದ್ದರೂ ಅನ್ಯಾಯ ನಡೆವಾಗ ಮೌನವಾಗಿದ್ದೇನೆ. ನಿಮ್ಮನ್ನು ಜಗಕ್ಕೆ ಸಾರಲು ನನಗೆ ಜ್ಞಾನ ನೀಡಿರಿ. ಕ್ಷಮಿಸುವ ಮಹಾಶಬ್ದವೇ, ನನ್ನನ್ನು ಕ್ಷಮಿಸಿರಿ. ನಮಗೆ ದಯೆ ತೋರಿ ಪ್ರಭು, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ತಾಳಲಾರದೆ ಪಾಪ ಭಾರವ ಪಿತನ ನೋಡಿದರು, ಬಯಸಿ ದೇವರ ದಿವ್ಯ ಚೇತನ ಯೇಸು ಬಿದ್ದಿಹರು. ಬಂದ ಕಾರ್ಯವ ಮುಗಿಸಲು ಬಲವ ಪ್ರಾರ್ಥಿಸಿ ಮಣಿದರು, ಶಿಲುಬೆ ಮರದಲ್ಲಿ ತೂಗಲು ಸಹನಿ ಸ್ಥಿರತೆಯ ಪಡೆದರು, ಸಹನೆ ಸ್ಥಿರತೆಯ ಪಡೆದರು. ಒಂಬತ್ತನೆಯ ಸ್ಥಳ. ಯೇಸು ಕ್ರಿಸ್ತರು ಮೂರನೆಯ ಬಾರಿಗೆ ಮುಗ್ಗರಿಸಿ ನೆಲಕ್ಕೆ ಬೀಳುತ್ತಾರೆ. ದಿವ್ಯ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ
ಮೇಲರಿತ ಸ್ತೋತ್ರವನ್ನು ಮಾಡುತ್ತೇವೆ. ಅಂತರಂಗದ ಹಳಲು ಆಗಸದಷ್ಟು ವಿಶಾಲ, ಕಡಲಿನಷ್ಟು ಕಠೋರ, ಅದರಲ್ಲಿ ಹಡಗಿರುವ ಸಮಸ್ತ ನೋವಿನ ವಿಷಯಗಳು ಒಡಲನ್ನು ಹಿಂಡುತ್ತದೆ. ತೃಪ್ತಿಕರ ಸಂಗತಿಗಳು ಬದುಕಿಗೆ ಸುಖವನ್ನು ತರುತ್ತದೆ. ಯೇಸುವಿನ ಮಾನವ ಮನಸ್ಸು ಅದೇಕೋ ಚಡಪಡಿಸಲು ಆರಂಭಿಸುತ್ತದೆ. ಇನ್ನೇನು ಕೆಲವೇ ಹೆಜ್ಜೆಗಳಲ್ಲಿ ಕಲ್ವಾರಿಯ ತುತ್ತ ತುದಿ, ಕಾಲಿಡಲು ಸಾಧ್ಯವಿಲ್ಲದಂತೆ ಎಲ್ಲೆಡೆ ಕಲ್ಲು ಮುಳ್ಳುಗಳು, ವಿಕೃತ ಸಾವಿಗೆ ಸಾಕ್ಷಿಯಾದ ತಲೆ ಬುರುಡೆಗಳು, ಅವುಗಳ ನಡುವೆ ಶಿಲುಬೆಯನ್ನು ನೆಡಲು ಸಿದ್ಧವಾದ ಹಳ್ಳಗಳು, ಕಲ್ಲು ಹೃದಯವನ್ನು ನಡುಗಿಸುತ್ತಿತ್ತು. ಇನ್ನೇನು ಕೆಲವೇ ಸಮಯದಲ್ಲಿ ಯೇಸು ಶಿಲುಬೆ ಮರದ ಮೇಲೆ ಮೊಳೆಗಳಿಂದ ತೂಗಬೇಕಾಗಿದೆ. ಆ ವೇದನೆ ಉಯಿಸಲು ಸಹ ಅಸಾಧ್ಯ. ಯೇಸು ಒಮ್ಮೆ ತಲೆ ಎತ್ತಿ ನೋಡುತ್ತಾರೆ. ಮಾನವ ಬದುಕಿನ ಅಂತಿಮ ಯಾತ್ರೆಯನ್ನು ಕೊನೆಗೊಳಿಸುವ ಸ್ಥಳ, ಕೇವಲ ಪಾಪಿಗಳಿಂದಲೇ ತುಳಿಯಲ್ಪಟ್ಟ ಸ್ಥಳ, ಕೆಟ್ಟವರ ತುಳಿತದ ರುಚಿ ಕಂಡ ಸ್ಥಳ. ಇಂದು ಆ ದೇವತನಯ ಬಂದಿದ್ದಾರೆ. ಶಿಲುಬೆಯ ಭಾರಕ್ಕೆ, ದೇಹದ ಬಾಧೆಗೆ, ಮನಸ್ಸಿನ ತಳಮಳಕ್ಕೆ ಯೇಸುವಿನ ಶರೀರ ಪೂರ್ಣ ಬಾಗಿದಂತಾಗಿದೆ. ಸ್ವಲ್ಪವೂ ಶಕ್ತಿ ಇಲ್ಲ, ಆದರೆ ಅವರು ಸಾಮಾನ್ಯ ಮನಸ್ಥಿತಿಯಲ್ಲೇ ಇದ್ದಾರೆ. ಅವರಿರುವ ಈ ಸ್ಥಿತಿಯಲ್ಲಿ ಬೇರೆ ಯಾರಾದರೂ ಹಾಗಿದ್ದರೆ ಬುದ್ಧಿ ಭ್ರಮಣೆಯಾಗಿ ಪ್ರಾಣ ಬಿಟ್ಟು ಏನೂ ಇರುತ್ತಿರಲಿಲ್ಲ. ಆದರೆ ಪ್ರಭುವು ಲೋಕ ರಕ್ಷಣೆಗೆ ತಮ್ಮನ್ನೇ ಅರ್ಪಿಸಿಕೊಂಡವರು. ಯೇಸುವಿನ ಮನಪಟಲದಲ್ಲಿ ತಾವು ಅನುಭವಿಸಿದ ಘಟನೆಗಳು ಕಾಣಿಸಿಕೊಂಡವು. ಆ 40 ದಿನಗಳ ತಪಸ್ಸು, ಜ್ಞಾನಸ್ನಾನ, ಶಿಷ್ಯರ ನೇಮಕ, ಬೋಧನೆ, ಮಹತ್ಕಾರ್ಯಗಳು, ಮರುರೂಪ ತಾಳಿದ್ದು, ಶಿಷ್ಯರೊಡನೆ ಒಡನಾಟ, ರೊಟ್ಟಿ ರಸಗಳ ಕೊನೆಯ ಭೋಜನ, ರಕ್ತದ ಬೆವರನ್ನು ಸುರಿಸಿದ್ದು, ತನ್ನ ಶಿಷ್ಯನಿಂದ ದ್ರೋಹ, ಶಿಲುಬೆಯ ಮರಣ ದಂಡನೆ, ಎಲ್ಲವೂ ಕೆಲ ಕ್ಷಣ ಯೇಸು ಕ್ರಿಸ್ತರ ಹೃದಯವನ್ನು ಹಿಂಡಿದವು. ಒಡಲು ಹೃದಯ ಮನಸ್ಸುಗಳನ್ನು ಒಮ್ಮೆಲೆ ಲೋಕದ ಸರ್ವ ಸಂಕಟಗಳು ಆವರಿಸಿದಂತಹ ಘೋರ ಯಾತನೆ. ಎಲ್ಲ ಯಾತನೆಗಳು ಒಟ್ಟಾಗಿ ಮತ್ತೊಮ್ಮೆ ಶಿಲುಬೆಯ ಮೇಲೆ ಅನುಭವಿಸಬೇಕಾಗಿತ್ತು. ಮಾನವ ಚಿಂತನೆ ಅವರನ್ನು ಧೃತಿಗೆಡಿಸಿತು. ನಿತ್ರಾಣರಾಗಿ ಏಕಾಏಕಿ ಮುಕ್ಕಡೆಯಾಗಿ ಬಿದ್ದು ಬಿಟ್ಟರು ಯೇಸು. ಅದು ತಂದೆ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ ಪರಿಯಾಗಿತ್ತು. ಪ್ರಭುವೇ, ಸರ್ವ ಒಳಿತಿಗೂ ಕಾರಣಕರ್ತರು ನೀವು. ನೀವು ಪಟ್ಟ ಪಾಡುಗಳು, ನಿಂದನೆ, ನೋವುಗಳು, ಕಷ್ಟ ಸಂಕಟಗಳೆಲ್ಲಕ್ಕೂ ಕಾರಣ ನಾನೇ ಸ್ವಾಮಿ. ಅರಿತಿದ್ದರೂ ಅರಿಯದವನಂತೆ ಇದ್ದೇನೆ. ನಿಮ್ಮ ಈ ಘೋರ ಯಾತನೆಯನ್ನು ಕಂಡು ಪಾಪದ ಆದಿಯಲ್ಲೇ ನಡೆಯುತ್ತಿದ್ದರೆ ನನಗೆಲ್ಲಿ ರಕ್ಷಣೆ? ನಿಮ್ಮಲ್ಲಿ ಬರುತ್ತಿದ್ದೇನೆ. ಕ್ಷಮಿಸುವ ಕರ್ತರೆ, ನನ್ನನ್ನು ಕ್ಷಮಿಸಿರಿ. ನಮಗೆ ದಯೆ ತೋರಿ ಪ್ರಭು, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಗಾಯದೊಡನೆ ಒಣಗಿ ಹೋಗಿ ಉಡುಪ ಸೆಳೆದಿಹ, ನಗ್ನರಾಗಿ
ಅಡಗಿ ಲೋಕದೆದುರು ಯೇಸು ನಿಂತಿಯ ಪ್ರಭುವ ದೇಹ ನಲುಗಿತು ಕ್ರೂರ ಹಿಂಸೆಗೆ ಬಳಲಿತು ಪಾಪಿ ಮನುಜರ ನೋಟವು ದುಷ್ಟತನದಲ್ಲಿ ಮೆರೆಯಿತು ದುಷ್ಟತನದಲ್ಲಿ ಮೆರೆಯಿತು ಹತ್ತನೆಯ ಸ್ಥಳ ಯೇಸುಕ್ರಿಸ್ತರ ದೇಹದಲ್ಲಿ ಅಂಟಿಕೊಂಡಿದ್ದ ವಸ್ತ್ರವನ್ನು ಸೈನಿಕರು ಸೆಳೆಯುತ್ತಾರೆ ದಿವ್ಯೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ಮೇಲರಿತ ಸ್ತೋತ್ರವನ್ನು ಮಾಡುತ್ತೇವೆ ಯೇಸು ಬಿದ್ದ ರಭಸಕ್ಕೆ ಮುಖವು ಕಲ್ಲು ಮುಳ್ಳಿಗೆ ತಾಕಿತು ಮುಳ್ಳಿನ ಕಿರೀಟ ಮತ್ತಷ್ಟು ತಲೆಯೊಳಗೆ ಕೊರೆದು ತನ್ನ ನೆಲೆಯನ್ನು ಕಂಡುಕೊಂಡಿತು ಯೇಸು ಇಲ್ಲೇ ಸತ್ತರೆ ಎಂಬ ಅನುಮಾನದಿಂದ ಅವರ ದೇಹಕ್ಕೆ ಕಂಡ ಕಂಡಲ್ಲಿ ಒದ್ದರು ಯೇಸುವಿನ ಹಂತೆ ಇಲ್ಲಿಯೇ ಎಂಬುದು ಯೇಸುವಿನ ಹಂತ್ಯ ಇಲ್ಲಿಯೇ ಎಂಬುದು ದೇವರ ಚಿತ್ತವಲ್ಲ ಮೈಮೇಲೆ ಬೀಳುತ್ತಿದ್ದ ಒದೆಯು ಯೇಸುವನ್ನು ಎಚ್ಚರಿಸಿತು ಮಿಸುಕಾಡಿ ಕಣ್ಗಳನ್ನು ತೆರೆದು ನೋಡಿದರು ಸೈನಿಕರಿಗೆ ಧೈರ್ಯ ಬಂದಿತು ಬಲವಂತವಾಗಿ ಅವರನ್ನು ಎತ್ತಿ ನಿಲ್ಲಿಸಿ ಕೆಲವೇ ಹಡಿಗಳ ಅಂತರದಲ್ಲಿ ಶಿಲುಬೆಯನ್ನು ನೆಡಬೇಕಾದ್ದರಿಂದ ಅವರನ್ನು ಎಳೆದುಕೊಂಡೇ ಆ ಸ್ಥಳಕ್ಕೆ ತಂದು ಬೀಸಾಡಿದರು ತೊಟ್ಟಿದ್ದ ನಿಲುವಂಗಿ ದೇಹದ ಅನೇಕ ಕಡೆ ಗಾಯಗಳಿಗೆ ಅಂಟಿ ಒಣಗಿತ್ತು ಹಾಗೆಯೇ ಶಿಲುಬೆಯಲ್ಲಿ ತೂಗಿಸುವಂತಿರಲಿಲ್ಲ ಸೈನಿಕರು ಕೆಲವರು ಸೇರಿ ಅವರನ್ನು ಎತ್ತಿ ನಿಲ್ಲಿಸಿದರು ಬೀಳುತ್ತಿದ್ದ ಯೇಸುವನ್ನು ಹಾಗೆಯೇ ಹಿಡಿದುಕೊಂಡು ಬಟ್ಟೆಯನ್ನು ಸೆಳೆಯತೊಡಗಿದರು ಇಷ್ಟರವರೆಗೆ ಅನುಭವಿಸಿದ ಎಲ್ಲ ಯಾತನೆಗಳು ಈ ಸಂದರ್ಭದಲ್ಲಿ ಯೇಸುವನ್ನು ಮುತ್ತಿಕೊಂಡವು ಮನುಷ್ಯರು ಪಾಪವನ್ನು ಬಿಟ್ಟು ಬಿಡುತ್ತೇನೆ ಎಂದು ಪಾಪ ವಿಜ್ಞಾಪನೆಯಲ್ಲಿ ದೇವರಿಗೆ ಪ್ರತಿಜ್ಞೆ ಮಾಡಿ ಮತ್ತೆ ಅದೇ ಪಾಪದ ಕೂಪದಲ್ಲಿ ಬೀಳುವಾಗ ಯೇಸುವು ಇದೇ ವೇದನೆಯನ್ನು ಪಡುತ್ತಾರೆ ಪ್ರಭುವಿನ ಈ ಘೋರ ನೋವಿಗೆ ಕಾರಣ ನಾವೇ ಅಲ್ಲವೇ ತಮ್ಮ ರೂಪದಲ್ಲೇ ನರನನ್ನು ಉಂಟು ಮಾಡಿದರು ಎಲ್ಲಾ ಸೌಕರ್ಯಗಳನ್ನು ಅವರಿಗೆ ನೀಡಿದರು ದೇವರ ವಿರುದ್ಧ ದ್ರೋಹಗೈದರೂ ಸಹ ಮನುಷ್ಯರನ್ನು ಮತ್ತಷ್ಟು ಪ್ರೀತಿಸಿ ರಕ್ಷಣಾ ಕಾರ್ಯಕ್ಕೆ ಮುಂದಾದರು ತಮ್ಮ ಮಗನನ್ನೇ ಲೋಕಕ್ಕೆ ಕಳುಹಿಸಿ ಲೋಕದ ಎಲ್ಲ ಬಾಧೆಗಳನ್ನು ಅನುಭವಿಸಿ ಮನುಜರನ್ನು ರಕ್ಷಿಸಲು ಆಜ್ಞೆಯಿತ್ತರು ಆದರೆ ನಾವು ಮಾಡುತ್ತಾ ಇರುವುದು ಏನು ಅದೇ ಪಾಪ ಸೆಳೆತಕ್ಕೆ ಪದೇ ಪದೇ ಬಲಿಯಾಗುವುದು ಯೇಸುವಿನ ದೇಹದಿಂದ ಕಿತ್ತು ತೆಗೆದ ಬಟ್ಟೆ ಸಂಪೂರ್ಣ ರಕ್ತಸಿಕ್ತವಾಗಿತ್ತು ಒಣಗಿದ್ದ ಗಾಯವೆಲ್ಲವೂ ಮತ್ತೆ ತೆರೆದುಕೊಂಡವು ಇದನ್ನು ಶರೀರವೆನ್ನುತ್ತಾರೇನು ಚರ್ಮವೇ ಇಲ್ಲದ ಶರೀರಕ್ಕೆ ಇರುವ ಹೆಸರೇನು ಮತ್ತೊಂದು ಕ್ರೂರ ಅವಮಾನ ಯೇಸುವಿನ ಪಾಲಿಗೆ ಸಿಕ್ಕಿತು ಅದು ಯೇಸುವಿನ ನಗ್ನತೆ ಪ್ರಭುವೇ ಇನ್ನು ಏನ ಹೇಳಲಿ ನಾನು ಹೇಗೆ ನಿಮ್ಮನ್ನು ಮಾತನಾಡಿಸಲಿ ಹೇಗೆ ನಿಮ್ಮನ್ನು ನೋಡಲಿ ಹೇಗೆ ನಿಮ್ಮನ್ನು ಸಂತೈಸಲಿ ಪ್ರಪಂಚದ ಎಲ್ಲ ವೇದನೆ ಅವಮಾನಗಳು ನಿಮ್ಮನ್ನು ನಗ್ನತೆಯಲ್ಲಿ ನಿಲ್ಲಿಸಿದೆ ಇಡೀ ಬ್ರಹ್ಮಾಂಡದ ಒಡೆಯರಾದ ನೀವು ಏನು ಇಲ್ಲದವರಾಗಿ ಭೂಲೋಕದ ಕಟ್ಟ ಕಡೆಯವರಾಗಿ ನಿಂತಿದ್ದೀರಿ
ನಿಮಗೆ ಶರಣಾಗದೆ ನನಗಿನ್ನೂ ಬೇರೆ ಚಿಂತನೆಯೇ ಇಲ್ಲ. ಕ್ಷಮಿಸುವ ರಾಜರೇ, ನನ್ನನ್ನು ಕ್ಷಮಿಸಿರಿ. ನಮಗೆ ದಯೆ ತೋರಿ ಪ್ರಭು, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಶಿಲುಬೆ ಮಾರ್ಗದಲ್ಲಿ ಯೇಸು ಪ್ರಭುವನ್ನು ತಳ್ಳಿ ಕೆಡವಿದರು, ಕೈ ಕಾಲಿಗೆ ಮೊಳೆಯ ಜಡಿದು ನೇತು ಹಾಕಿದರು. ಗುರಿಯ ತೋರಿದ ಗುರುವಿಗೆ ಈ ಶಿಕ್ಷೆಯು ಸೂಕ್ತವೇ? ಗೋಪ್ಯವಲ್ಲದ ಮಾತಿಗೆ ಶಿಲುಬೆ ಮರಣವು ಏತಕ್ಕೆ? ಶಿಲುಬೆ ಮರಣವು ಹನ್ನೊಂದನೆಯ ಸ್ಥಳ. ಯೇಸು ಕ್ರಿಸ್ತರನ್ನು ಮೊಳೆಗಳಿಂದ ಶಿಲುಬಿಗೆ ಜಡಿಯುತ್ತಾರೆ. ದಿವ್ಯ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ಮೇಲರಿತ ಸ್ತೋತ್ರವನ್ನು ಮಾಡುತ್ತೇವೆ. ಆದಿಯಿಂದಲೂ ದೇವರ ಬಳಿ ವಾಕ್ಯದ ರೂಪದಲ್ಲಿದ್ದ ಯೇಸು ಕ್ರಿಸ್ತರು ಇಂದು ಕಲ್ವಾರಿ ಬೆಟ್ಟದ ತುತ್ತ ತುದಿಯಲ್ಲಿ ಅರೆನಗ್ನರಾಗಿ ಸೋತು ನಿಂತಿದ್ದಾರೆ. ದೇವದೂತರ ಮಹಿಮಾ ಗೀತೆಗಳ ನಡುವೆ ಮೇಘ ಸಿಂಹಾಸನದಲ್ಲಿ ಆಸೀನರಾಗಿದ್ದ ಕ್ರಿಸ್ತರಾಜರು ಅನಾಥರಂತೆ ನಿಂತಿದ್ದಾರೆ. ಬಲಿಪೀಠ, ಶಿಲುಬೆ ಮರ ಯೇಸುವಿನೊಂದಿಗೆ ರಕ್ಷಣೆಯ ಚಿಹ್ನೆಯಾಗಿ ನಿಲ್ಲಲು ಅಣಿಯಾಗಿತ್ತು. ಎಲ್ಲರ ಬಿಡುಗಡೆಗೆ ಕಾರಣರಾದ ಪ್ರಭುವಿನ ಬಿಡುಗಡೆ ಸಾಧ್ಯವೇ? ಯೇಸುವನ್ನು ಸಂತೈಸುವವರು ಯಾರೂ ಇಲ್ಲ. ಮೃತ್ಯು ಬಾಯ್ದೆರೆದು ಕಾದಿತ್ತು. ಇದೇನು ಸಾಧಾರಣವಾದ ಮೃತ್ಯುವೇ? ದೇವಗಣಗಳು, ದೇವಭಕ್ತರು, ಪ್ರಿಯ ಶಿಷ್ಯರು, ಮೆಚ್ಚಿನ ಜನರು ಎಲ್ಲರೂ ಇಲ್ಲಿ ಅಸಹಾಯಕರಾಗಿದ್ದಾರೆ. ತಂದೆ ದೇವರಂತೂ ಈಗಾಗಲೇ ಮೌನಲೋಕಕ್ಕೆ ಹೋಗಿಬಿಟ್ಟಿದ್ದರು. ಏಕೆಂದರೆ ತಮ್ಮ ಚಿತ್ತವನ್ನೇ ತಮ್ಮ ಏಕಮಾತ್ರ ಪುತ್ರ ನೆರವೇರಿಸುತ್ತಿರುವುದು. ಬಳಲಿ ಬೆಂಡಾಗಿ ಸೋತು ಕುಸಿಯುತ್ತಿದ್ದ ಕರ್ತರನ್ನು ಸೈನಿಕರು ಎಳೆದು ಬಲಿಪೀಠದ ಮೇಲೆ ತಳ್ಳಿದರು. ಶಿಲುಬೆಗೆ ಸರಿಯಾಗಿ ಅವರ ಕೈಕಾಲುಗಳನ್ನು ಬಲವಂತವಾಗಿ ಎಳೆದು ಹಗ್ಗಗಳಿಂದ ಕಟ್ಟಿ ಹಾಕಿದರು. ಯೇಸುವಿನ ಶರೀರ ಗಡಗಡನೆ ನಡುಗುತ್ತಿತ್ತು. ಸೈನಿಕರು ಕೈಕಾಲುಗಳ ಬಳಿ ಕುಳಿತು ಮೊಳೆಗಳನ್ನು ತೆಗೆದುಕೊಂಡರು. ಎಷ್ಟೋ ಜನರನ್ನು ಪ್ರೀತಿಯಿಂದ ತಡವಿದ್ದ, ಆಶೀರ್ವದಿಸಿದ್ದ, ಸ್ವಸ್ಥಪಡಿಸಿದ್ದ, ಸಂತೈಸಿದ್ದ, ಶಿಷ್ಯರ ಪಾದಗಳನ್ನು ತೊಳೆದ, ಪವಿತ್ರ ಹಸ್ತಗಳನ್ನು ಹಿಡಿದು ಮಧ್ಯೆ ಮೊಳೆಗಳನ್ನಿಟ್ಟು ಒಡೆದರು. ಚುಪಾದ ಮೊಳೆಗಳು ಹಸ್ತಗಳ ಮಾಂಸ ಎಲುಬುಗಳನ್ನು ದಾಟಿ ಶಿಲುಬೆಯ ಮರದೊಳಗೆ ಇಳಿಯಿತು. ಊರೂರು ಹಲೆದ, ಕಾಲಿಟ್ಟ ಕಡೆಯೆಲ್ಲ ಅನುಗ್ರಹವನ್ನು ಹರಸಿದ, ಪವಿತ್ರ ತೈಲದಿಂದ ತೊಳೆಯಲ್ಪಟ್ಟ ಪಾದಗಳಿಗೆ ಮೊಳೆಯಿಟ್ಟು ಒಡೆದರು. ಕ್ರಿಸ್ತರ ದೇಹ ಶಿಲುಬೆಯೊಂದಿಗೆ ಹಪ್ಪಿಕೊಂಡಿತ್ತು. ಸೈನಿಕರು ಭಾರವಾದ ಶಿಲುಬೆಯನ್ನು ಎತ್ತಿ ಕಲ್ವಾರಿಯ ಶಿಖರದಲ್ಲಿ ನೆಟ್ಟರು. ಯೇಸುವಿನ ದೇಹ ಕೇವಲ ಮೂರೇ ಮೊಳೆಗಳಲ್ಲಿ ತೂಗಾಡಿತು. ಮಾಂಸ ಖಂಡಗಳು ಕಿತ್ತು ಬಂದವು. ಶರೀರದಲ್ಲಿದ್ದ ಕಿಂಚಿತ್ತು ರಕ್ತವೂ ಸಹ ವರ ಹರಿಯತೊಡಗಿತು. ಯೇಸು ನಮ್ಮೆಲ್ಲರ ರಕ್ಷಣೆಗಾಗಿ
ಆಗಸ ಭೂಮಿಗಳ ಮಧ್ಯೆ ತೂಗಾಡುತ್ತಿದ್ದಾರೆ. ಈ ವೇದನೆಯನ್ನು ವರ್ಣಿಸಲು ಸಾಧ್ಯವೇ ಇಲ್ಲ. ಪ್ರಭುವೇ, ಇನ್ನೆಷ್ಟು ಹಿಂಸಿಸಲು ನನ್ನಿಂದ ಸಾಧ್ಯ? ಅವಮಾನಿಸಿದೆ, ಕದಡಿಸಿದೆ, ನೋಹಿಸಿದೆ, ಅಶಕ್ತರನಾಗಿಸಿದೆ, ಮಿತಿಮೀರಿದ ದ್ರೋಹದಿಂದ ನಿಮ್ಮನ್ನು ತೃಣೀಕರಿಸಿದೆ. ಶಿಲ್ಬೆ ಮರದ ಮೇಲೆ ತೂಗುವ ಯೇಸುವೆ, ಇನ್ನೆಷ್ಟು ನಿಮ್ಮನ್ನು ಹಿಂಸಿಸಲು ಸಾಧ್ಯ? ಪಾಪಗಳಿಂದ ದೂರಕ್ಕೆ ನನ್ನನ್ನು ಕರೆದುಕೊಂಡು ಬಿಡಿ ಸ್ವಾಮಿ. ಕ್ಷಮಿಸುವ ಪರಿಶುದ್ಧರೇ, ನನ್ನನ್ನು ಕ್ಷಮಿಸಿರಿ. ನಮಗೆ ದಯೆ ತೋರಿ ಪ್ರಭು, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಶಿಲುಬೆ ಮೇಲೆ ಮೂರು ದಾಸು ಯೇಸು ತೂಗಿದರು, ತ್ಯಾಗ ಕರುಣೆ ಕ್ಷಮೆಯ ತೋರುತ್ತ ಜಗವ ಬೆಳಗಿದರು. ಎಲ್ಲ ಮುಗಿಯಿತು ಎನ್ನುತ್ತ ಶಿರವ ಬಾಗಿ ಮಣಿದರು, ತಮ್ಮ ಆತ್ಮವ ಅರ್ಪಿಸಿ ಬಂದ ಕಾರ್ಯವ ಮುಗಿಸಿದರು, ಬಂದ ಕಾರ್ಯವ ಮುಗಿಸಿದರು. ಹನ್ನೆರಡನೆಯ ಸ್ಥಳ. ಯೇಸು ಕ್ರೈಸ್ತರು ಶಿಲುಬೆ ಮೇಲೆ ತಮ್ಮ ಆತ್ಮವನ್ನು ಪಿತನಿಗೆ ಅರ್ಪಿಸುತ್ತಾರೆ. ದಿವ್ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ಮೇಲರಿತ ಸ್ತೋತ್ರವನ್ನು ಮಾಡುತ್ತೇವೆ. ಸೃಷ್ಟಿಗೆ ಆಧಾರವಾದ ಒಡೆಯನ ಶರೀರಕ್ಕೆ ಈ ಲೋಕದಲ್ಲಿ ಕೇವಲ ಮೂರೇ ಮೊಳೆಗಳ ಆಧಾರ. ಪಾಪದ ಕಿಂಚಿತ್ತು ಸ್ಪರ್ಶವಿಲ್ಲದ ಉದರದಲ್ಲಿದ್ದ ದೇಹವಿದು. ಭುವಿಯ ಬೆಳಕನ್ನು ಕಂಡ ಕ್ಷಣ ದೇವದೂತರ ಹರ್ಷೋದ್ಗಾರವನ್ನು ಕೇಳಿದ ದೇಹವಿದು. ಪಾಪವೊಂದನ್ನು ಬಿಟ್ಟು ಲೋಕದ ಎಲ್ಲ ಅನುಭವಗಳನ್ನು ಹೊಂದಿದ ದೇಹವಿದು. ದೇವ ಚಿತ್ತವನ್ನು ನೆರವೇರಿಸಲು 40 ದಿನ ಕುಂದಿಸಲ್ಪಟ್ಟು ಪವಿತ್ರಾತ್ಮರಿಂದ ಜ್ಞಾನಸ್ನಾನ ಪಡೆದ ದೇಹವಿದು. ಬೋಧನೆ, ಮಹತ್ ಕಾರ್ಯ, ಸೇವೆ, ತ್ಯಾಗ, ಪ್ರೀತಿ, ಸಮತೆ, ಸಮಾಧಾನ, ಕ್ಷಮೆಗೆ ಸಾಕ್ಷಿಯಾದ ದೇಹವಿದು. ನರಮಾನವರು ನಿತ್ಯ ಜೀವಕ್ಕೆ ಪಾತ್ರರಾಗಲು ಮಾಂಸ ರಕ್ತವನ್ನು ರೊಟ್ಟಿ ರಸಗಳ ರೂಪದಲ್ಲಿ ಆಧ್ಯಾತ್ಮಿಕ ಆಹಾರವನ್ನಾಗಿ ಅರ್ಪಿಸಿಕೊಂಡ ದೇಹವಿದು. ಕ್ರೂರವಾಗಿ ಜಜ್ಜಲ್ಪಟ್ಟು ಹಿಂಸಿಸಲ್ಪಟ್ಟು ಅತೀವ ಯಾತನೆಯಿಂದ ಮಾನವ ರಕ್ಷಣೆಗೆ ಸಹಕರಿಸಿದ ದೇಹವಿದು. ಚಿರಕಾಲ ಉಳಿದು ನ್ಯಾಯ ತೀರ್ಪಿನ ದಿನದಂದು ಎಲ್ಲರನ್ನೂ ನಿತ್ಯ ಜೀವಕ್ಕೆ ಕರೆದೊಯ್ಯಲು ಬರುವ ಪವಿತ್ರ ಭಾವನ ಪೂಜ್ಯ ದೇಹವಿದು. ಈ ದೇಹವೇ ಕ್ರಿಸ್ತರ ದೇಹ, ಶಿಲುಬೆಯಲ್ಲಿ ತೂಗುತ್ತಿರುವ ದೇಹ. ಈಗ ಈ ದೇಹದಲ್ಲಿ ಆತ್ಮದೊಂದಿಗಿರುವ ಉಸಿರೊಂದನ್ನು ಬಿಟ್ಟು ಎಲ್ಲವೂ ಸೋತಿತ್ತು. ಯೇಸುವು ಈ ಗಳಿಗೆಯಲ್ಲೂ ಎಚ್ಚರವಾಗಿದ್ದು ತಮ್ಮ ಮಮತೆಯ ತಾಯಿಯನ್ನು ತಮ್ಮ ಪ್ರಿಯ ಶಿಷ್ಯನಿಗೆ ಒಪ್ಪಿಸುತ್ತಾರೆ. ತಮ್ಮನ್ನು ಹಿಂಸಿಸಿದವರಿಗೆ ತಂದೆಯಿಂದ ಕ್ಷಮೆಯನ್ನು ಯಾಚಿಸುತ್ತಾರೆ. ತಮ್ಮ ಬಲಗಡೆ ತೂಗಲ್ಪಟ್ಟ ಒಳ್ಳೆಯ ಕಳ್ಳನಿಗೆ ಶುಭ ನುಡಿಯುತ್ತಾರೆ. ತಮ್ಮ ಶರೀರದಲ್ಲಿರುವ ಕೊನೆಯ ರಕ್ತವು ಹೊರಹರಿಯಲು ಕಾಯುತ್ತಾರೆ.
ಅಷ್ಟರಲ್ಲೇ ಪಿಲಾತನ ಆಜ್ಞೆಯಂತೆ ಯಹೂದ್ಯರ ಹರಸ ಎನ್ನುವ ನಾಮ ಫಲಕ ಶಿಲುಬೆಯ ಮೇಲೆ ತೂಗಲ್ಪಡುತ್ತದೆ. ನನಗೆ ದಾಹವಾಗಿದೆ ಎನ್ನುತ್ತಾರೆ. ಸೈನಿಕರು ನೀಡಿದ ಉಳಿರಸವನ್ನು ಸೇವಿಸದೆ ಒಂದು ಕ್ಷಣ ಎಲ್ಲ ಕಡೆ ನೋಡಿ ತಮ್ಮ ತಂದೆಯನ್ನು ಕೂಗಿ ಕರೆದು, ನನ್ನ ತಂದೆಯೇ ನನ್ನ ತಂದೆಯೇ ನನ್ನನ್ನೇಕೆ ಕೈಬಿಟ್ಟಿರಿ ಎನ್ನುತ್ತಾರೆ. ನಂತರ ಎಲ್ಲವೂ ಮುಗಿಯಿತು ಎಂಬ ತೃಪ್ತಿಯಿಂದ ತಲೆಬಾಗಿ ತಮ್ಮ ಪ್ರಾಣವನ್ನು ಪಿತದೇವರಿಗೆ ಒಪ್ಪಿಸುತ್ತಾರೆ. ಮೃತ್ಯುವನ್ನು ಜಯಿಸಲು ಲೋಕರಕ್ಷಕರು ಮೃತ್ಯುವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ಇಡೀ ವಿಶ್ವವೇ ಆ ಒಂದು ಕ್ಷಣ ಕಂಪಿಸುತ್ತದೆ. ಮಹಾದೇವಾಲಯದ ತೆರೆಯು ಇಬ್ಭಾಗವಾಗಿ ಹರಿಯುತ್ತದೆ. ಇಡೀ ಲೋಕವೇ ಕತ್ತಲಿಡುತ್ತದೆ. ಭೂಮಿಯು ಹಳುತ್ತಾ ಸಿಡಿಯುತ್ತದೆ. ಮಳೆಯೋಪಾದಿಯಲ್ಲಿ ಕಣ್ಣೀರಿಡುತ್ತದೆ. ಗುಡುಗು ಸಿಡಿಲುಗಳು ನೋವನ್ನು ಹಂಚಿಕೊಳ್ಳುತ್ತವೆ. ಕ್ರಿಸ್ತರ ಹಾಡು ಕೊನೆಗೊಳ್ಳುತ್ತದೆ. ಪ್ರಭುವೇ, ಗುರುವೇ, ನನ್ನ ರಕ್ಷಕರೇ, ನನ್ನಿಂದ ಏನನ್ನೂ ಹೇಳಲು ಸಾಧ್ಯವಿಲ್ಲ. ಕಣ್ಣೀರಿಡುತ್ತಾ ಮೌನವಾಗಿ ನಿಮ್ಮನ್ನು ಧ್ಯಾನಿಸುವುದನ್ನು ಬಿಟ್ಟು ಬೇರೆ ಏನಿದೆ ಹೇಳಿರಿ? ಕ್ಷಮಿಸಿದ ಪ್ರೇಮ ಮೂರ್ತಿಯೇ, ನಿಮ್ಮನ್ನು ಆರಾಧಿಸುತ್ತೇನೆ. ನಮಗೆ ದಯೆ ತೋರಿ ಪ್ರಭು, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮಡಿಲ ತುಂಬಿದ ದೇವ ಮಗನು ಮೌನವಾಗಿಹನು, ಮಮತೆ ಕರಗಳ ಸ್ಪರ್ಶ ನೀಡಿ ಶಾಂತವಾಗಿಹನು. ತಾಯ ಹೃದಯವು ಮಿಡಿಯುತ್ತ ಕೊಟ್ಟ ವಚನವ ನೆನೆಯಿತು. ಪ್ರಭುವ ಯಾತನೆ ಮುಗಿಯಲು ಮಾತೆ ವೇದನೆ ಹೆಚ್ಚಿತು, ಮಾತೆ ವೇದನೆ ಹೆಚ್ಚಿತು. 13ನೆಯ ಸ್ಥಳ, ಯೇಸು ಕ್ರೈಸ್ತರ ಶರೀರವನ್ನು ತಾಯಿ ಮೇರಿಯ ಮಡಿಲಿಗೆ ನೀಡುತ್ತಾರೆ. ದಿವೇ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ಮೇಲರಿತ ಸ್ತೋತ್ರವನ್ನು ಮಾಡುತ್ತೇವೆ. ಎಲ್ಲವೂ ಮುಗಿಯಿತು ಎನ್ನುತ್ತ ತಲೆಬಾಗಿದ ಕ್ರಿಸ್ತರ ಶರೀರವು ನಿಸ್ತೇಜವಾಗಿ ಶಿಲುಬೆಯಲ್ಲಿ ತೂಗುತ್ತಿತ್ತು. ಯೇಸು ಮೃತಪಟ್ಟಿದ್ದಾರೆ ಎಂದು ದೃಢಪಡಿಸಿಕೊಳ್ಳಲು ಸೈನಿಕನೊಬ್ಬ ಈಟಿಯಿಂದ ಅವರ ಪಕ್ಕೆಗೆ ತಿವಿಯುತ್ತಾನೆ. ಅಲ್ಲಿಂದ ರಕ್ತವೂ ನೀರೂ ಹರಿದು ಬರುತ್ತದೆ. ಮುಳ್ಳು ಕಿರೀಟವನ್ನು ತೊಟ್ಟ ತಲೆಯು ಪಿತನಿಗೆ ಶರಣಾದಂತೆ ಬಾಗಿತ್ತು. ಇಡೀ ಶರೀರ ಒಣಗಿದ ಗಾಯಗಳಿಂದ ರೂಪವನ್ನೇ ಕಳೆದುಕೊಂಡಿತ್ತು. ಕಣ್ಣುಗಳು ಮುಚ್ಚಿದ್ದವು. ಮುಖದಲ್ಲಿ ಒಂದು ವಿಭಿನ್ನ ಪ್ರಶಾಂತತೆ. ಪ್ರಭುವಿನ ಕೊನೆಯ ಶ್ವಾಸವನ್ನು ತನ್ನಲ್ಲಿ ಲೀನವಾಗಿಸಿಕೊಂಡು ಅವರ ಕೊನೆಯ ನೋಟಕ್ಕೆ ಸಾಕ್ಷಿಯಾದ ಸೃಷ್ಟಿಯು ಅಳುತ್ತಿತ್ತು. ಮಾನವನ ಮನಸ್ಸು ಇನ್ನೂ ಸಹ ಕ್ರೂರವಾಗಿಯೇ ಇತ್ತು. ಯೇಸು ಅನುಭವಿಸಿದ ಈ ನೀಚ ಮರಣಕ್ಕೆ ಪ್ರಮುಖ ಕಾರಣ ಆತನೇ. ಇಂತಹ ಘೋರ ಮರಣವನ್ನು ಕಂಡರೂ ಆತನ ಪೈಶಾಚಿಕ ಮನಸ್ಸು, ಚಿಂತನೆ, ಆಲೋಚನೆಗಳು
ಇನ್ನೂ ಯೇಸುವನ್ನು ಅನುಮಾನಿಸುತ್ತಿತ್ತು. ಏಕೆಂದರೆ ಸತ್ತ ಮೂರನೇ ದಿನ ಏಳುವೆನೆಂದಿದ್ದರು ಪ್ರಭು ಯೇಸು. ರಕ್ಷಕರ ತಾಯಿ ಮರಿಯಳು ತನ್ನ ಮಗನ ಮರಣವನ್ನು ಕಣ್ಣಾರೆ ಕಂಡವರು. ಅವರನ್ನು ಸಂತೈಸಲು ಯಾರಿಂದ ಸಾಧ್ಯ? ಕೊಟ್ಟಿಗೆಯಲ್ಲಿ ಜನಿಸಿದ ತನ್ನ ಕಂದನನ್ನು ಕಂಡು ನೊಂದಿದ್ದರು. ಎಲ್ಲರಂತಿಲ್ಲದೆ ತನ್ನದೇ ಲೋಕದಲ್ಲಿ ವಿಹರಿಸುತ್ತಿದ್ದ ಯೇಸು ಬಾಲರನ್ನು ಕಂಡು ಮರುಕಪಟ್ಟಿದ್ದರು. ಕಾಣೆಯಾದ ಯೇಸುವಿಗಾಗಿ ಮರುಗಿದ್ದರು. ಲೋಕ ರಕ್ಷಣೆಯ ಕಾರ್ಯಕ್ಕಾಗಿ ತನ್ನನ್ನು ಮನೆಯನ್ನು ಬಿಟ್ಟು ಹೋದಾಗ ಸಂಕಟಪಟ್ಟಿದ್ದರು. ಜನರು ತಮ್ಮ ಮಗನ ವಿರುದ್ಧ ಇಲ್ಲಸಲ್ಲದ ಅಪವಾದ ಹೊರಿಸಲು ನೊಂದಿದ್ದರು. ಅನ್ನ ನೀರು ವಿರಾಮವಿಲ್ಲದೆ ಜನರ ಒಳಿತಿಗಾಗಿ ಊರೂರು ಅಲೆಯುತ್ತಿದ್ದ ತಮ್ಮ ಮಗನ ವಿಷಯಗಳನ್ನು ಕೇಳಿ ಚಡಪಡಿಸುತ್ತಿದ್ದರು. ಸೈನಿಕರು ಅವರನ್ನು ಹಿಡಿದು ಹಿಂಸಿಸುತ್ತಿದ್ದಾರೆ ಎಂಬ ಸಂಗತಿ ಕೇಳಿ ನೊಂದುಕೊಂಡರು. ಸೈನಿಕರು ತಮ್ಮ ಮಗನನ್ನು ಕಳ್ಳನಂತೆ ನಡೆಸಿಕೊಂಡ ರೀತಿಯನ್ನು ಕಣ್ಣಾರೆ ಕಂಡು ತಳಮಳಗೊಂಡರು. ಉಸಿರಲ್ಲಿ ಉಸಿರಾದ ತಮ್ಮ ಪ್ರೀತಿಯ ಕುಮಾರ ಕೊನೆಯುಸಿರೆಳೆದಾಗ ತಮ್ಮನ್ನೇ ಕಳೆದುಕೊಂಡರು ಆ ತಾಯಿ ಮರಿಯ. ಅವರ ವೇದನೆಗೆ ಎಲ್ಲಿದೆ ಕೊನೆ? ಅವರ ನೋವಿಗೆ ಎಲ್ಲಿದೆ ಸಾಂತ್ವನ? ಕ್ರಿಸ್ತರ ವೇದನೆ ಅಂತ್ಯ ಕಂಡಿತ್ತು, ಆದರೆ ಮರಿಯಳಿಗೆ ವೇದನೆ ಮುಂದುವರೆದಿತ್ತು. ಯೇಸುವಿನ ಪಾರ್ಥಿವ ಶರೀರವನ್ನು ಸೈನಿಕರು ಶಿಲುಬೆಯಿಂದ ಇಳಿಸಿ ಮರಿಯಳ ಮಡಿಲಿಗೆ ನೀಡುತ್ತಾರೆ. ಮಾತೆ ತಮ್ಮ ಮಗನನ್ನು ಹಪ್ಪಿ ಮುತ್ತಿಕ್ಕುತ್ತಾರೆ. ಅವರು ಹದುಮಿಟ್ಟಿದ್ದ ದುಃಖದ ಕಟ್ಟೆಯೊಡೆಯುತ್ತದೆ. ತಾಯಿ ಮಗನನ್ನು ಒಟ್ಟಿಗೆ ಕಂಡ ಸಮಸ್ತ ಸೃಷ್ಟಿ ಸಂಕುಲಗಳು ತಮ್ಮ ದುಃಖವನ್ನು ತಡೆಯಲಾರದೆ ಮುಗಿಲು ಮುಟ್ಟುವಂತೆ ರೋಧಿಸುತ್ತವೆ. ಪ್ರಭುವೇ, ದುಃಖಿಸಿ ಅಳಲು ಸಹ ನಾನು ಯೋಗ್ಯನಲ್ಲ. ಕ್ಷಮಿಸುವ ಮಹಾಚೇತನವೇ, ನನ್ನನ್ನು ಕ್ಷಮಿಸಿರಿ. ನಮಗೆ ದಯೆ ತೋರಿ ಪ್ರಭು, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸುರಾಜರ ದೈವ ಕಾರ್ಯವು ಪೂರ್ಣಗೊಂಡಿರುವುದು, ಮನುಜರಂತೆ ಸ್ಥಾನ ಪಡೆದರು ತರೆಯ ಉಡಲಿನಲ್ಲಿ, ನರರ ನೂತನ ಬಾಣಿಗೆ ಅವರ ವಾರ್ತೆಯ ಮೂಲವು ನೈಜ ಕ್ರೀಸ್ತರ ಸಾರಲು ಖಚಿತ ನಿತ್ಯ ಜೀವವು ನಮಗೆ ನಿತ್ಯ ಜೀವವು. ಹದಿನಾಲ್ಕನೆಯ ಸ್ಥಳ, ಯೇಸು ಕ್ರೈಸ್ತರ ಪಾರ್ಥಿವ ಶರೀರವನ್ನು ಸಮಾಧಿ ಮಾಡುತ್ತಾರೆ. ದಿವೇಶುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ಮೇಲರಿತ ಸ್ತೋತ್ರವನ್ನು ಮಾಡುತ್ತೇವೆ. ಜನ್ಮ ಪಾಪವನ್ನೊತ್ತು ಜನಿಸುವ ಮಾನವ ದೇಹ ಮೃತಪಟ್ಟಾಗ ಮಣ್ಣಿಗೆ ಸೇರುತ್ತದೆ. ಉಸಿರು ದೇವರಲ್ಲಿ ಲೀನವಾಗುತ್ತದೆ. ಮಣ್ಣಿನಲ್ಲಿ ಮಣ್ಣಾಗುವ ದೇಹ ಕೊನೆಯ ತೀರ್ಪಿನ ದಿನದಂದು ಆತ್ಮಸ್ವರೂಪವಾಗಿ ಕಾಣಿಸಿಕೊಳ್ಳುತ್ತದೆ. ದೇವರ ತೀರ್ಪಿಗೆ ತಲೆಬಾಗುತ್ತದೆ. ಅಲ್ಲಿಯವರೆಗೆ
ಮಾನವನು ಚಿರನಿದ್ರೆಗೆ ತೆರಳುತ್ತಾನೆ. ಆದರೆ ದೇವಕಂದನ ನರರೂಪದ ದೇಹ ನಮ್ಮಂತೆ ಅಲ್ಲ. ಅದು ಪವಿತ್ರಾತ್ಮರಿಂದ ಗರ್ಭಧರಿಸಿ ಹಾದಿಯಿಂದಲೂ ಶುದ್ಧೀಕರಿಸಲ್ಪಟ್ಟ ಮರಿಯಳ ಉದರದಲ್ಲಿ ಅವತರಿಸಿದ ದೇಹ, ಪಾಪರಹಿತ ದೇಹ, ಲೋಕ ರಕ್ಷಣೆಗಾಗಿ ಸಂಪೂರ್ಣವಾಗಿ ಜಜ್ಜಲ್ಪಟ್ಟ ದೇಹ. ಒಂದು ಹನಿ ರಕ್ತವು ಉಳಿಯದಂತೆ ಸಂಪೂರ್ಣವಾಗಿ ತ್ಯಾಗ ಮಾಡಿದ ದೇಹ. ಕೊನೆಯ ನ್ಯಾಯ ತೀರ್ಪಿನಂದು ಮಾನವ ದೇಹವೆಲ್ಲವೂ ನವರೂಪ ತಾಳಿದಾಗ ಚಿರಕಾಲ ದೇವರ ಪ್ರೀತಿಯ ಸೃಷ್ಟಿಯ ಸಾಕ್ಷಿಯಾಗಿ ಉಳಿಯಬೇಕಾದ ದೇಹ, ಚಿರಕಾಲ ಮಹಿಮಾ ಘೋಷಗಳಿಂದ ಆರಾಧಿಸಲ್ಪಡಬೇಕಾದ ದೇಹ, ಪರಿಪೂರ್ಣ ದೈವ ಪ್ರಭೆಯಿಂದ ಸಹಸ್ರ ಕೋಟಿ ಸೂರ್ಯನ ಜ್ಯೋತಿಗಿಂತ ಅಧಿಕವಾಗಿ ಪ್ರಜ್ವಲಿಸುವ ದೇಹ, ಪ್ರಭುವಿನ ದೇಹ. ಲೋಕದ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ, ದೀನರಲ್ಲಿ ದೀನರಂತೆ ಮೃತ ಹೊಂದಿದ ಯೇಸುವಿನ ಪಾರ್ಥಿವ ಶರೀರವನ್ನು ಸಾಂಪ್ರದಾಯಿಕವಾಗಿ ಸಮಾಧಿ ಮಾಡಬೇಕಾಗಿರುತ್ತದೆ. ಅದರಂತೆ ಪ್ರಭುವಿನ ಪಾರ್ಥಿವ ಶರೀರವನ್ನು ಶುದ್ಧೀಕರಿಸಿ ಸುಗಂಧ ತೈಲಗಳನ್ನು ಲೇಪಿಸಿ ನಾರುಮಡಿಯಲ್ಲಿ ಸುತ್ತಿ ಸಿದ್ಧಪಡಿಸುತ್ತಾರೆ. ಅರಿಮತಾಯದ ಯೇಸು ಅರಿಮತಾಯದ ಯೋಸೇಪನು ತನಗಾಗಿ ನಿರ್ಮಿಸಿದ್ದ ಸಮಾಧಿಯನ್ನು ಯೇಸುವಿಗಾಗಿ ಬಿಟ್ಟುಕೊಡುತ್ತಾನೆ. ಪೂಜ್ಯ ಶರೀರವು ಎಲ್ಲರ ಸಮ್ಮುಖದಲ್ಲಿ ಸಮಾಧಿ ಮಾಡಲ್ಪಡುತ್ತದೆ. ತಾನು ಸತ್ತ ಮೂರನೇ ದಿನ ಮತ್ತೆ ಹೇಳುತ್ತೇನೆ ಎಂದು ಹೇಳಿದ ಯೇಸುವಿನ ಮಾತು ಮಹಾಯಾಜಕರು ಪರಿಸಾಯರ ನೆನಪಿಗೆ ಬರುತ್ತದೆ. ಪಿಲಾತನ ಬಳಿ ಬಂದು ಸಮಾಧಿಯನ್ನು ಭದ್ರಪಡಿಸಿ ಕಾಯಲು ಅಪ್ಪಣೆ ಕೋರುತ್ತಾರೆ. ಯೇಸುವನ್ನು ಕೊಲ್ಲಬೇಕೆಂದು ಹಾತೊರೆಯುತ್ತಿದ್ದವರು ನೆಮ್ಮದಿಯಿಂದ ವಿರಾಮ ತೆಗೆದುಕೊಳ್ಳಲು ಸಹ ಸಾಧ್ಯವಾಗದೆ ಚಡಪಡಿಸುತ್ತಾರೆ. ಈತನ್ಮಧ್ಯೆ ಪ್ರಭುವು ಪಾತಾಳ ಲೋಕದಲ್ಲಿ ಸಂಚರಿಸಿ ಅಲ್ಲಿದ್ದವರನ್ನು ಸಂತೈಸುತ್ತಾರೆ. ಕತ್ತಲ ಲೋಕದಲ್ಲಿ ಪ್ರಪ್ರಥಮವಾಗಿ ಜ್ಯೋತಿ ಪ್ರಜ್ವಲಿಸುತ್ತದೆ. ಭೂಲೋಕದ ಬೆಳಕು ಕತ್ತಲಾಗಿತ್ತು, ಎಲ್ಲವೂ ಮೌನ, ಎಲ್ಲರ ಮನಗಳು ಮೌನ, ಸೃಷ್ಟಿಯು ಮೌನದಲ್ಲಿ ಲೀನವಾಗಿತ್ತು. ಮುಂದೆ ಏನೋ ಒಂದು ಮಹಾಕಾರ್ಯವು ಘಟಿಸಬಹುದೆಂಬ ಸೂಚನೆ ಈ ಮೌನದಲ್ಲಿಯೇ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಯೇಸು ರಕ್ಷಕರ ಪಾರ್ಥಿವ ಶರೀರ ಮುಂದಿನ ಅನನ್ಯ ಲೋಕದ ಅನುಭವಕ್ಕಾಗಿ ಕಾದು ಮಲಗಿತ್ತು. ಕೆಲ ನಿಮಿಷಗಳು ಮೌನವಾಗಿ ಕ್ರಿಸ್ತರ ಪಾಡುಗಳನ್ನು ಧ್ಯಾನಿಸೋಣ. ಜಗದ ಜ್ಯೋತಿಯು ಪಿತನ ಜೊತೆಗೆ ಕೂಡಿಕೊಂಡಿರಲು ಜೀವಧಾತರು ನರನ ಬದುಕಲಿ ಶಾಂತಿ ಹರಸಿದರು. ಪ್ರಭುವು ಹೇಳಿದ ಮಾತಲಿ ಸತ್ಯ ಅರಿತು ಲೋಕವು ಪುನರುತ್ಥಾನದ ಕ್ಷಣವನ್ನು ಅಂತಿಮ ಪ್ರಾರ್ಥನೆ. ಮಹಿಮಾ ಲೋಕದ ಪ್ರಭೆಯಲ್ಲಿರುವ ದೇವತಂದೆಯೇ, ನಿಮ್ಮ ಪ್ರೀತಿಯ ಏಕಮಾತ್ರ ಕುಮಾರನ ರಕ್ಷಣಾ ಕಾರ್ಯವನ್ನು ನಾನು ಧ್ಯಾನಿಸಿದೆ. ಪವಿತ್ರಾತ್ಮರ ಅನುಗ್ರಹದಿಂದ ಏಕಾಗ್ರತೆಯನ್ನು ಜ್ಞಾನವನ್ನು ಪಡೆದ ನಾನು ನಿಜವಾಗಲೂ ದುಃಖಿಸುತ್ತಿರುವೆನು. ಯೇಸುವಿನ ಪಾಡು ಮರಣದಲ್ಲಿ ಕಂಡಂತಹ ಸತ್ಯ ಸಂದೇಶಗಳು ನನ್ನ ಬಾಳಿಗೆ ದಿವ್ಯ ಬೆಳಕಾಗಿ ಪ್ರಜ್ವಲಿಸಿದೆ. ಬದುಕಿನ ಹಾದಿಯಲ್ಲಿ
ಮುಕ್ತಿಯ ತಿಳಿವನ್ನು ನೀಡಿದೆ. ನಿತ್ಯ ಜೀವಿಸುತ್ತಿರುವ ಯೇಸುಕ್ರಿಸ್ತರೇ, ನೀವು ಈ ಧರೆಯಲ್ಲಿ ದೀನರಾಗಿ ಜನಿಸಿದಿರಿ, ದೀನರಾಗಿ ಬಾಳಿದಿರಿ, ದೀನತೆಯಿಂದ ಎಲ್ಲವನ್ನೂ ಸಹಿಸಿದಿರಿ, ನಿಮ್ಮ ಅಮೂಲ್ಯವಾದ ರಕ್ತವನ್ನು ಸುರಿಸಿ ಪಾಪಗಳಿಂದ ತುಂಬಿದ್ದ ಶಿಲುಬೆಯನ್ನು ಹೊತ್ತು ನಮ್ಮೆಲ್ಲರನ್ನೂ ಸಹ ರಕ್ಷಣಾ ಹಾದಿಯಲ್ಲಿ ನಡೆಸಿದಿರಿ. ಶಿಲುಬೆ ಮೇಲೆ ಪ್ರಾಣವನ್ನು ಅರ್ಪಿಸಿ ಮಾನವರನ್ನು ಪಾಪದ ಸಂಕೋಲೆಗಳಿಂದ ಬಿಡಿಸಿದಿರಿ. ನಿಮ್ಮ ದಾಸನಾದ ನಾನು ಈ ಲೋಕದ ಪಯಣವನ್ನು ಮುಗಿಸಿ ಅಂತಿಮ ತೀರ್ಪಿನಲ್ಲಿ ನಿತ್ಯಾನಂದದ ಮಹಿಮಾಲೋಕವನ್ನು ಪಡೆಯುವಂತೆ ನನ್ನನ್ನು ಆಶೀರ್ವದಿಸಿರಿ. ನನ್ನ ಬದುಕು ನಿಮಗಾಗಿಯೇ ಮೀಸಲಾಗಿಟ್ಟು ನಿಮಗೆ ನಾನು ಸಾಕ್ಷಿಯಾಗಿದ್ದು ನಿಮ್ಮಲ್ಲಿ ಲೀನವಾಗುವಂತೆ ಕೃಪೆ ನೀಡಿರಿ. ನನ್ನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವಿಶ್ವಾಸ ತುಂಬಿಸಿರಿ. ದಿವ್ಯಯೇಸುವೆ, ಪೂಜ್ಯ ಮಾತೆಯನ್ನು ನಮ್ಮೆಲ್ಲರ ತಾಯಿಯಾಗಿ ಅನುಗ್ರಹಿಸಿದಿರಿ. ಅವರು ನಮ್ಮೆಲ್ಲರನ್ನು ದೈವೀಕ ಪ್ರೀತಿಯಲ್ಲಿ ನಡೆಸುತ್ತಿದ್ದಾರೆ. ಅವರು ನಮ್ಮೊಡನೆ ಇದ್ದು ನಿಮ್ಮ ಮರಣದ ವೇಳೆಯಲ್ಲಿ ನಿಮ್ಮೊಂದಿಗೆ ಇದ್ದಂತೆ ನಮ್ಮೆಲ್ಲರ ಮರಣದ ವೇಳೆಯಲ್ಲೂ ನಮ್ಮ ಬಳಿಯಲ್ಲಿದ್ದು ನಿಮ್ಮಲ್ಲಿಗೆ ನಮ್ಮನ್ನು ಕರೆದೊಯ್ಯುವಂತೆ ಪ್ರಾರ್ಥಿಸುತ್ತೇನೆ. ರಕ್ಷಕರಾದ ಗುರುವೇ, ವಿಶ್ವಾಸ, ಪ್ರೀತಿ, ತ್ಯಾಗ, ಕ್ಷಮೆ, ಮನೋಭಾವಗಳು ಕುಂಠಿತಗೊಳ್ಳುತ್ತಿರುವ ಈ ಲೋಕದಲ್ಲಿ ಸರ್ವರ ಹೃದಯಗಳು ದೈವವಾಕ್ಯದಿಂದಲೂ ವಿಶ್ವಾಸದಿಂದಲೂ ಪ್ರಜ್ವಲಿಸುವಂತೆ ಮಾಡಲು ಸಂತ ಫ್ರಾನ್ಸಿಸ್ ಎಂಬುವವರ ಶರೀರದಲ್ಲಿ ನಿಮ್ಮ ಗಾಯಗಳ ಗುರುತುಗಳನ್ನು ಅದ್ಭುತವಾಗಿ ಕಾಣಿಸಿಕೊಳ್ಳುವಂತೆ ಕೃಪೆ ಮಾಡಿದಿರಿ. ನಮ್ಮೆಲ್ಲರ ಪಾಪಗಳಿಗೆ ಮನಮರುಗಿ ಪಶ್ಚಾತ್ತಾಪಪಟ್ಟು ಒಳ್ಳೆಯ ದೇವ ಮಕ್ಕಳಾಗಿ ಬಾಳುವ ವರಗಳನ್ನು ಪವಿತ್ರಾತ್ಮರ ಮೂಲಕ ಅನುಗ್ರಹಿಸಿರಿ. ಸತ್ಯ ಸಂದೇಶದ ಕಾರ್ಯದಲ್ಲಿ ತಮ್ಮನ್ನೇ ಅರ್ಪಿಸಿಕೊಂಡು ನಿಮಗೆ ಸಾಕ್ಷಿಯಾಗಿರುವ ಪೋಪ್ ಜಗದ್ಗುರುಗಳು, ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು, ಕನ್ಯಾಸ್ತ್ರಿ ಸಹೋದರ ಸಹೋದರಿಯರು, ವಾಕ್ಯವನ್ನು ಬೋಧಿಸುವ ಸರ್ವರನ್ನು ಆಶೀರ್ವದಿಸಿರಿ. ಧರ್ಮಸಭೆಯ ಜನರು ಮನಪರಿವರ್ತನೆಗೊಂಡು ಪಾಪದಿಂದ ವಿಮುಖರಾಗಿ ನಿಮ್ಮೆಡೆಗೆ ಬರಲು ಅವರ ಆದರ್ಶ ಜೀವನವು ನಮಗೆ ಮಾದರಿಯಾಗಿರಲಿ. ತಮ್ಮ ಜೀವನ, ಮನಸ್ಸು, ಹೃದಯಗಳ ಮೇಲೆ ಹಿಡಿತ ಸಾಧಿಸಲು ನಿಮ್ಮ ವರದಾನಗಳನ್ನು ಅವರ ಮೇಲೆ ಹೇರಳವಾಗಿ ಸುರಿಸಿರಿ. ಮಾತೆ ಮರಿಯಮ್ಮನವರ ಪ್ರಾರ್ಥನೆಗಳನ್ನು ರಕ್ತಸಾಕ್ಷಿಗಳ, ಪುಣ್ಯ ಪುರುಷರ ಹಾಗೂ ಸಕಲ ಸಂತರ ಪ್ರಾರ್ಥನೆಗಳನ್ನು ಆಲಿಸಿರಿ. ಈ ಲೋಕವನ್ನು ಬಿಟ್ಟು ಚಿರನಿದ್ರೆಗೆ ತೆರಳಿರುವ ಎಲ್ಲ ಮೃತರ ಆತ್ಮಗಳನ್ನು ಕೈಬಿಡಬೇಡಿರಿ. ಅವರೊಂದಿಗೆ ನಾವೂ ಸಹ ನಿತ್ಯಾನಂದದ ಸೌಭಾಗ್ಯವನ್ನು ಪಡೆದು ಸದಾ ನಿಮ್ಮನ್ನು ಸ್ತುತಿಸಿ ಕೊಂಡಾಡಲು ನಮ್ಮನ್ನು ಅನುಗುಣಿಸಿರಿ. ಶರೀರ ಸಮೇತರಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಆಸೀನರಾಗಿರುವ ಯೇಸು ರಾಜರೇ, ಪವಿತ್ರಾತ್ಮರ ಕೃಪಾವರದಾನಗಳಿಂದ ನಾವೆಲ್ಲರೂ ಸತ್ಯ ಪಥದಲ್ಲಿ ನಡೆಯುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನೆ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನೆ.